Fuck! ರಕ್ತ ಸೋರ್ತಾ ಇದ್ರು, ಹಾಗೇನೆ ಕೆಲಸ ಮಾಡ್ತಿದ್ಯಾ? ಪರವಾಗಿಲ್ಲ ಬಿಡಿ ಸರ್. ನೋಡಪ್ಪ, ನೋವು ಎಲ್ರಿಗೂ ಒಂದೇ. ನೀನ್ ನೋವಲ್ಲಿ ಕೆಲಸ ಮಾಡ್ತಿದ್ರೆ ನನಗ್ ನೋವಾಗತ್ತೆ. ಶಿವರಾಜ್ ಸರ್, ಇವನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡಿಸಿ. ಬಂದಾರ ಲಗುನ್ ಸಾಂಬಲ್ ತಾರ್ಲೆ. ಸಾಯಬ್ರು ಬಂದಾರು ಲಗುನ್ ಸಾಂಬಲ್ ತಾರ್ಪ. ರೀ ಎಚ್ ಬಿ ಸರ, ಸಾಂಬಾರ್ಗೆ ಉಪ್ಪು ಹಾಕ ಕೇಳಿ. ಮಕ್ಕಳಿಗೆ ಬರೋಬರಿ ರಿಪೇರಿ ಮಾಡ್ತಿದ್ರಿ. ಬರೋಬರಿ ರಿಪೇರಿ ಮಾಡಕ್ ಅವ್ರೇನ್ ಮೆಷಿನ್ ಅಲ್ಲ, ಹೇಳಿದ ಕೆಲಸ ಮಾಡ್ರಿ. ಸರಿ ಸರ್. ನಿನ್ನ ಅಪ್ಪನ ಸ್ಯಾಂಪಲ್ಗೆ ಬರೋಬರಿ ಪ್ರಪೋರ್ಷನೇಟ್ ಹಾಕಂತ ಹೇಳಿದ್ಲ. ಅಪ್ಪನಿಂದಲ್ಲ ಮಾತಾಡ್ದಂದ್ರು ನೋಡ್ ಮಗನ. ವಾಂಡ ವಾಂಡ ಲೇ ಮಕ್ಕಳ್ರ, ನೀವೆಲ್ಲ ಅಷ್ಟೆಡ್ ಜಲ್ಲರ್ ಹೆಚ್ ಪಿ ಬೆಳ್ಳುಳ್ಳಿ ಅಂದ್ರೆ ಹೇಗೆ ಕೊಡ್ರಿ? ರೇ ಬೆಳ್ಳುಳ್ಳಿ, ರಾತ್ರಿ ಹೊತ್ತಿನಲ್ಲಿ ಆಗ ಕರೆಂಟ್ ಹೋಗ್ತಿರೋದ್ರಿಂದ ಹೌದು ಜಟನ ನಾಳೆಯಿಂದ ರೆಡಿ ಮಾಡಿಸ್ಬಿಡಿ. ಮಾಡಿಸ್ತೀನಿ ಸರ. ಆಮೇಲೆ ಎಲೆಕ್ಟ್ರಿಷಿಯನ್ ಸಿಕ್ಕಲಿಲ್ಲ, ಅವನು ಸಿಕ್ಕಲಿಲ್ಲ, ಇವನು ಸಿಕ್ಕಲಿಲ್ಲ ಅಂತ. ಸರ, ಬಲ್ಪರ್ನಾಗಿತ್ರಿ, ಕೆ ಇ ಬಿ ಅವ್ನು ಬಂದಿದ್ದ, ಅದಕ್ಕೆ ಎಡಿ ಕೊಟ್ಟಿದ್ರಿ. ಎಚ್ ಅಂತ ಇವ್ನು ಹೇಳಿದ್ರಿ, ಇವ್ರು ಬದಮಾಸ್ ಮರ್ತ್ಬಿಟ್ಟಾರೆ ಸರ್. ಇಂಥ ತಪ್ಪುಗಳು ಇನ್ ಮುಂದೆ ನಡಿಬಾರ್ದು. ಮೊದ್ಲ ಏನೇನ ತೆಗೆ ಕೇಳ್ರಿ. ಸರಿ ಸರ್. ಇದೇ ಖೈದಿ ತ್ಯಾಗರಾಜನ್ ಬಂದ್ಸಿಟ್ಟಿರೋ ಜೈಲಿನ ನಕ್ಷೆ. ಇಲ್ಲಿಂದ ಯಾರಾದರೂ ತಪ್ಪಿಸ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಪ್ಲಾನ್ಸ್ ಎಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಈ ದಾರಿಯಲ್ಲಿ ಹೋದರೆ ಲೆಫ್ಟ್ ಸೈಡ್ನಲ್ಲಿ ಸಿಗೋ ಎ ಬ್ಲ್ಯಾಕ್ ಸೆಲ್ನಲ್ಲೇ ತ್ಯಾಗರಾಜನ್ನ ಬಂಧಿಸಿಟ್ಟಿರೋದು. ಸರಿಯಾಗಿ 5 ಗಂಟೆಗೆ ಮುದ್ದೆ ತಗೊಂಡು ಹೋಗಿ ಅವನಿಗೆ ಕೊಡ್ತಾರೆ. 4 ಗಂಟೆಗೆಲ್ಲ ಬಾಂಬ್ ತಗೊಂಡು ಹೋಗಿ ವಾರ್ಡರ್ ಶ್ರೀನಾಥನ ಮನೆಗೆ ತಲುಪಿಸ್ಬೇಕು. ವಾರ್ಡರ್ರು ಆ ಬಾಂಬ್ ತಗೊಂಡು ಹೋಗಿ ಅವನಿಗೆ ಕೊಡೋ ಮುದ್ದೆಯಲ್ಲಿ ಭದ್ರ ಮಾಡ್ತಾನೆ. ರಾತ್ರಿ 10:30 ಗಂಟೆಗೆಲ್ಲ ಆ ಅಸಿಸ್ಟೆಂಟ್ ಜೈಲರ್ ಎಚ್ ಬಿ ಬೆಳ್ಳುಳ್ಳಿ ಮನೆಯಲ್ಲಿ ಫಂಕ್ಷನ್ ಅರೇಂಜ್ ಆಗಿರುತ್ತೆ. ತ್ಯಾಗರಾಜ್ ಸೆಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಅದೇ ಟೈಮ್ಗೆ ಫಂಕ್ಷನ್ನಲ್ಲಿ ಪಟಾಕಿ ಹೊಡೆಸಿ. ಯಾಕೆ ಗೊತ್ತಾ? ಜನಗಳು ಯಾರಿಗೂ ಅನುಮಾನ ಬರಬಾರ್ದು ಅಂತ. ಆ ಟೈಮನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ತ್ಯಾಗರಾಜು ಸೆಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನಯ್ಯಾ ಎಲ್ಲ ರೆಡಿ ಆಗಿದ್ಯಾ? ಓ ರೆಡಿ ಆಗಿದೆ ಸರ್. ಯಾಕು ಹುಷಾರಾಗಿದ್ಯಪ್ಪ? ಅವ್ರು ಹುಷಾರು ನೋಡ್ಕೊಳಕ್ಕೆ ಡಾಕ್ಟರ್ ಇದ್ದಾರೆ, ನೀನ್ ನಡಿ.
ನನ್ನ ದೇವರಿಗೆ, ನಿಮ್ಮ ಮಗಳ ರಕ್ತದಲ್ಲಿ ಇದನ್ನು ಬರೆದಿದ್ದೇನೆ. ಮುದ್ದೆಯಲ್ಲಿ ಬಾಂಬ್ ಇಟ್ಟಿದ್ದಾರೆ, ಅದರ ಸಹಾಯದಿಂದ ತಪ್ಪಿಸ್ಕೊಂಡು ಬನ್ನಿ. ತ್ಯಾಗರಾಜ್, ವಜ್ರಕೋಟೆನ್ ಬೇಕಾದ್ರೆ ಬೇಚ್ ಹೊರಗೋಗ್ಬೋದು, ಆದ್ರೆ ನನ್ ಕಣ್ ತಪ್ಸಿ ನೀನು ಮಾತ್ರ ಅಲ್ಲ, ಒಂದು ಸೊಳ್ಳೆ ಕೂಡ ಈ ಜೈಲಿಂದ ಹೊರಗೋಗಕ್ ಸಾಧ್ಯವಿಲ್ಲ. ದಟ್ ಇಸ್ ಮೈ ಜೈಲ್ ಅಂಡ್ ಐ ಆಮ್ ಜೈಲರ್ ಜಗನ್ನಾಥ್. ನಾನು ಆ ಟೈಮ್ನಲ್ಲಿ ಇರಲಿಲ್ಲ ಸರ್, ಡ್ಯೂಟಿ ಮುಗಿದಿತ್ತು, ಹೊರಟೋಗಿದ್ದೆ. ಕೈದಿಗಳ ಮೇಲೆ ಕೈ ಮಾಡಬೇಡ ಅಂತ ಹೇಳ್ತಾರ, ಆದ್ರೆ ಅವ್ರನ್ನ ಅಣ್ಣ ಅಪ್ಪ ಅಯ್ಯ ಅಂತ ಕೇಳಿದ್ರೆ ಬಾಯ್ ಬಿಡ್ತಾರೆ ಸರ್. ಅವರು ಜೈಲಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಸರ್. ಕೈದಿಗಳು ಕೂಡ ರಿಲೇಶನ್ಶಿಪ್ ಇಟ್ಕೊಂಡು ಬಂದು ಬಹಳ ಆದಾರ ಈ ಸ್ಟಾಪ್ನಾಗ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಜವಾಬ್ದಾರರು ಅಲ್ಲ. ಜವಾಬ್ದಾರಿ ಅಲ್ಲ ಅನ್ನೋ ಬೇಜವಾಬ್ದಾರಿ ಮಾತ್ರ ಹಿಡಿಸಲ್ಲ. ನಾನು ನೋಡ್ತಾನೆ ಇದ್ದೀನಿ, ನಿಮ್ಮ ಮಾತಿನ ಧಾಟಿ ಬದಲಾಗಿದೆ, ದಿಮಾಗ್ ಹೆಚ್ಚಾಗಿದೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು ಆಲ್. ಇನ್ನೊಂದು ಸಲ ಇದನ್ನ ರಿಪೀಟ್ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ವಿಲ್ ಬಿ ವೆರಿ ಬ್ಯಾಡ್. ಅಂಡರ್ಸ್ಟ್ಯಾಂಡ್? ಜೈಲರ್ ಜಗನ್ನಾಥ್, ಜೈಲರ್ ಜಗನ್ನಾಥ್, ಜೈಲರ್ ಜಗನ್ನಾಥ್. ನಮ್ಮ ಸಂಸ್ಥೆ ಹೆಸರೇನು? ಧರಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸರ್. ಹೀಗೆ ಆದ್ರೆ ಸಗಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇಡಬೇಕಾಗತ್ತೆ. ಅಲ್ರಿ, ಅವನ್ ಹೇಗಾದ್ರೂ ಹೊರಗಡೆ ಕರ್ಕೊಂಬಂದು ಅವನ ಬಾಯಿಂದ ಏನಾದ್ರೂ ವಿಷಯ ಕಕ್ಸಿ ಅಂದ್ರೆ ಅವನು ಪವರ್ಫುಲ್ಲು, ಇವನು ಪವರ್ಫುಲ್ಲು ಅಂತೀರ. ಅಂದ್ರೆ ನಾವೇನ್ ವೀಕ ಹೇಳ್ರಿ? ನಮ್ಮ ಸಂಸ್ಥೆಯ ಘಟಾನುಘಟಿ ಸದಸ್ಯರುಗಳು ಯಾರ್ಯಾರು? ನಗರಾಭಿವೃದ್ಧಿ ಮಂತ್ರಿಗಳಾದ ತಾವು, ನನ್ನನ್ನು ಬಿಟ್ಟು ಫೇಮಸ್ ಕ್ರಿಮಿನಲ್ ಲಾಯರ್ ಮೋಹನ್ ರಾಜ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸತ್ಯಮೂರ್ತಿ, ಡಾಕ್ಟರ್ ರಮಾನಂದ್, ಡಿಎಸ್ಪಿ ಎ ಕೆ ರಾವ್, ಪಂಚ ಪಾಂಡವರ ಹಾಗೆ ಐದು ಜನ ಇದ್ದು ನಮ್ಮ ಪಂಚತಂತ್ರ ಫಲಿಸ್ಲಿಲ್ವೇನ್ರಿ? ರೇ, ಆ ಲಾಯರ್ ಸಾಹೇಬ್ರಿಗೆ ಹೇಳ್ರಿ, ಅವನ ಹೆಂಡತಿ ಕಡೆಯಿಂದ ಒಂದು ಮರ್ಸಿ ಪಿಟಿಷನ್ ಅನ್ನ ರಾಷ್ಟ್ರಪತಿಗಳಿಗೆ ಕಳಿಸಬೇಕು ಅಂತ ಏರ್ಪಾಟ್ ಮಾಡ್ಕೊಳಕ್ ಹೇಳಿ. ಒಂದು ಸೈನ್ ಹಾಕು. ಏನದು? ನಿನ್ನ ಗಂಡನ ಪ್ರಾಣ ಭಿಕ್ಷೆಗೆ ರಾಷ್ಟ್ರಪತಿ ಅವರಿಗೆ ಅರ್ಜಿ. ಚೆನ್ನಾಗಿದೆ, ಅವ್ರಿಗೆ ಗಲ್ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸ್ತವರು ನೀವೇ, ಪ್ರಾಣ ಭಿಕ್ಷೆಗೆ ಅರ್ಜಿ ಹಾಕ್ತಾ ಇರೋರು ನೀವೇ. ಒಬ್ಬರು ಪ್ರಾಣನ ಮುದ್ದೆ ಮಾಡಿ ಎಷ್ಟು ಚೆನ್ನಾಗಿ ಚೆಂಡಾಡ್ತಾ ಇದ್ರು ರಾಕ್ಷಸರ ಹಾಗೆ. ದೇವಾನು ದೇವತೆಗಳು ಹಾಕೊಟ್ಟಿರೋ ಸಂಪ್ರದಾಯ ಅಮ್ಮ ಅದು.
ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ಯಾರು ಅನ್ಕೊಂಡಿದ್ಯಾ? ಒಬ್ಬ ಸೃಷ್ಟಿ, ಒಬ್ಬ ಸ್ಥಿತಿ, ಒಬ್ಬ ಲಯಕಾರಕ, ಹಾಗೆ ನಾವು. ಅದು ಸೃಷ್ಟಿಯ ನಿಯಮ, ಆದ್ರೆ ನಿಮ್ದು ಅನ್ಯಾಯ. ಅಲ್ಲ, ಕಾನೂನು ಕಡೆ ಸಿಕ್ಕಾಕೊಳ್ಳದೆ ನಮ್ಮ ಕೆಲಸ ಸಾಧಿಸ್ಕೊಳ್ಳೋ ಉಪಾಯ. ಹ್ಮ್, ಸೈನ್ ಮಾಡು. ಇಲ್ಲ, ಹೇಗಿದ್ರು ಅವ್ರಿಗೆ ಪಾಸಿ ಆಗುತ್ತೆ. ನಿಮ್ ಹಿಂಸೆ ತಾಳ್ಲಾರ್ದೆ ಇವತ್ತೋ ನಾಳೆನೋ ನನ್ ಮಗಳು ಕಣ್ಣು ಮುಚ್ಕೋತಾಳೆ. ನೀವ್ ಹೇಳ್ದ ಕೇಳ್ಕೊಂಡು ನಾನೇನಾದ್ರೂ ಬದುಕಿದ್ರೆ ನಿಮ್ ಕೆಲ್ಸ ಆದ್ಮೇಲೆ ನೀವ್ ನನ್ನ ಖಂಡಿತ ಉಳ್ಸಲ್ಲ. ನೋ, ನಾನು ಅದಕ್ಕೆ ಸೈನ್ ಹಾಕೋಲ್ಲ. ಸೈನ್ ಹಾಕದೆ ಹೋದ್ರೆ ಮತ್ತೆ ನಿನ್ನ ಮಗಳ ರಕ್ತ ತೆಗೆದು ಆ ರಕ್ತದಿಂದ ನಿನ್ನ ಗಂಡನಿಗೆ ಪತ್ರ ಬರೆದು ನಿನ್ ಹೆಂಡತಿಗೆ ಸೈನ್ ಹಾಕಕ್ ಹೇಳು ಅಂತ ಅದ್ರಲ್ಲಿ ಬರೀಬೇಕಾ? ಬೇಡಿ, ಮತ್ತೆ ಅವಳ ರಕ್ತ ಹೀರ್ಬೇಡಿ. ಅವಳ ದೇಹದಲ್ಲಿ ಮೂಳೆ ಚರ್ಮ ಮಾತ್ರ ಉಳ್ಕೊಂಡಿರೋದು. ದಯವಿಟ್ಟು ದಯವಿಟ್ಟು ಅವಳ ಬದುಕೋಕ್ ಬಿಡಿ. ಸಾಯ್ತೀನಿ ಅನ್ನೋ ತ್ಯಾಗದ ಮಾತು ಆಡ್ತೀಯ, ಬದುಕಿಸಿ ಅನ್ನೋ ಆಸೆ ಮಾತು ಆಡ್ತೀಯ. ಹೆಣ್ಣಿನ ಮನಸ್ಸು ಚಂಚಲ, ಆದ್ರೆ ನಮ್ಮ ನಿರ್ಧಾರ ಮಾತ್ರ ಅಚಲ. ಡಾಕ್ಟ್ರೆ, ಕೋಳಿ ಕೇಳಿ ಯಾರು ಮೆಣಸರಿಯಲ್ಲ, ತೆಗೀರಿ ರಕ್ತ. ಏಕೆ ದುಃಖಿಸುತ್ತಿರುವೆ ತಾಯಿ? ಕಣ್ಣೀರು ಇದೇಕೆ ತಾಯಿ ಕಣ್ಣೀರು? ಇದು ಕಣ್ಣೀರಲ್ಲ ಕುಮಾರ, ಕಡು ಶೋಕದ ರಕ್ತಧಾರೆ. ಇದೇನು ತಾಯಿ, ನೀ ಹರಿದ ಸೀರೆಯನ್ನು ಉಟ್ಟಿರುವೆಯಲ್ಲ. ಅಂತೆಯೇ ಇಂದು ನನ್ನ ಭಾರತ ಹರಿದು ಹಂಚಿ ಹೋಗುತ್ತಿದೆ ಕಂದ. ಉನ್ನತಿಯ ಹಾದಿಯಲ್ಲಿದ್ದ ನಮ್ಮ ದೇಶ ಇಂದು ಪರಕೀಯರ ದಾಳಿಯಿಂದ ಅವನತಿ ಎತ್ತ ಸಾಗುತ್ತಿದೆ. ಹೇ ಸುಭಾಷ್, ಹಾಗನ್ಬಾರ್ದು ಭಾರತ ಮಾತೆಗೆ. ಭಾರತ್ ಮಾತೆ ನಾಟಕದಲ್ಲಿ, ಇಲ್ಲಿ ಇವಳ ಮಕ್ಕ ಭಾರತಿ. ಏ ಸರಿ ಆಗಳೆ, ದುಃಖಿಸದಿರು ತಾಯಿ, ದುಃಖಿಸದಿರು. ನಿನ್ನ ಈ ಅವಸ್ಥೆಗೆ ಕಾರಣ ಶತ್ರುಗಳನ್ನು ಚಂಡಾಡಿ ತುಂಡೇರಿಸುವನು. ದುಃಖಿಸಿದಿರು ತಾಯಿ ಅನ್ನೋ ಡೈಲಾಗ್ ಅನ್ನಲ್ಲ, ಒಳ್ಳೆ ಫೀಲಿಂಗ್ ಅಳುತ್ತಾ ಹೇಳ್ಬೇಕು. ಆ ಫೀಲಿಂಗ್ ಇಂದ ಹೇಳ್ಬೇಕು. ಅಮ್ಮ ಅಮ್ಮ, ನೆಕ್ಸ್ಟ್ ಎಲ್ಲ ಹೇಳು, ನೆಕ್ಸ್ಟ್ ಎಲ್ಲ ಹೇಳು. ಇಲ್ಲಿಂದ ಕಡೆ ಏನು ಇಲ್ಲಿಂದ? ನಾನಿಂದು ದಾಸ್ಯ, ನಾನಿಂದು ದಾಸ್ಯ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟಿದ್ದೇನೆ. ನಾನಿಂದು ದಾಸ್ಯ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ರಾಕ್ಷಸರ ಹಿಂಸೆಯಿಂದ ನನ್ನನ್ನು ಬಿಡುಗಡೆ ಮಾಡುವೆ ಯಾಕಂದ? ನನ್ನ ಮೈಯಲ್ಲಿ ಕೊನೆ ತೊಟ್ಟು ರಕ್ತ ಇರುವವರೆಗೂ ಶತ್ರುಗಳನ್ನು ಸದೆ ಬಡಿಯಲು ದುಂಡುಬಲದಿಂದ ಹೋರಾಡುವೆ. ಅರಸು ತಾಯೇ, ಮೈದುಂಬಿ ಅರಸು, ಅಟೆನ್ಷನ್. ಈ ನಿಮ್ಮ ಮಿಲಿಟರಿ ಸ್ಟೈಲು ಶಿಸ್ತು ನಾಟಕದಲ್ಲಿ ಚೆನ್ನಾಗಿ ಕಾಣಲ್ಲ ರೀ ಸುಭಾಷ್, ಅಜ್ಜಿ ಹೇಳ್ಕೊಟ್ಟಾಕ್ ಮಾಡು. ನನ್ ಟೇಸ್ಟ್ ಇವ್ರಿಗೆಲ್ಲ ಎಲ್ಲಿ ಗೊತ್ತಾಗತ್ತಪ್ಪ, ಹೇಳಪ್ಪ. ಹರಸು ತಾಯಿ ಹರಸು, ಭಾರತೀಯರೆಲ್ಲರೂ ಜಾಗೃತರಾಗಿ ಶತ್ರುಗಳನ್ನು ಸಂಹರಿಸಲು ಎತ್ತಿದ ಕೈ ಈ ಲೋಹದ ಬಾಹುಗಳಾಗಲಿ, ಈಗ ಹಿಡಿದ ಈ ಖಡ್ಗವೇ ವಜ್ರಾಯುಧವಾಗಲಿ ಎಂದು ಹರಸು ಮಾತಾ. ಈ ಮಾತೆಗಲ್ವೋ ಭಾರತ ಮಾತೆ, ಅಲ್ಲಿದೆ ನೋಡು. ಓ ಸಾರಿ ಹರಸು ತಾಯಿ ಹರಸು. ಶುರು ಹಚ್ಕೊಂಡ್ಬಿಟ್ಟ ಕಣಪ್ಪ. ಅಯ್ಯಣ್ಣ, ಆ ಪರಂದಂಬ ಇಲ್ಲಿಂದ ಬಿಡುಗಡೆ ಆಗಿ ಹೊರಟೋದ, ಮತ್ತೆ ಅವನ್ ಇಲ್ಲಿಗೆ ಬರೋವರೆಗೂ ಈ ನನ್ ಮಗ ಹತ್ತಾಗೆಲ್ಲ ಕತೆ ಹೇಳಲೇಬೇಕು, ಇಲ್ಲಾಂದ್ರೆ ನಿದ್ದೆ ಮಾಡಕ್ ಬಿಡಲ್ಲ. ಲೋಕಪ್ಪ ಎಲ್ಲ ಉಚ್ಚ ಆಸ್ಪತ್ರೆ ಇರ್ಬೇಕಾದ ನನ್ನ ಮಗನ ಇಲ್ಲಿ ತಂದು ಬಿಟ್ಬಿಟ್ರಲ್ಲಪ್ಪ. ಲೋಕಪ್ಪ ಏನ್ ಕನ್ಸ್ ಕಾಣ್ತಿದ್ಯೋ ಮಗನೇ, ಅವನಿಗೊಂದ್ ಕತೆ ಹೇಳಿ ಮಲಗಿಸು, ಇಲ್ದೆ ಅವನ ಬಾಯಿಗೊಂದು ಊಟ ಮಡಗು. ಕಪ್ಪ ಬೆಳಗಾಗೋವರೆಗೂ ಗೂಟ ಮಾತ್ರ ತೆಗಿಬೇಡ. ಯಾರೋ ನನ್ ಕರೆದಂಗ ಆಯ್ತಲ್ಲ. ಯೋ, ನನ್ ಕಪ್ಪ ಅಂದ್ಯಾ? ಇಲ್ಲ, ನಮ್ ಅಪ್ಪ ಅಂದೆ. ಹೇ, ನನ್ನೇನ್ ತಲೆ ಕೆಟ್ಟನಂತ ತಿಳ್ಕೊಂಡ್ಯಾ? ನನ್ನ ಹೆಸರು ಲೋಕಪ್ಪ. ಲೋಕಪ್ಪ
ಅದೇ ಅಪ್ಪ ನಾನು ಕರೆದಿದ್ದು ಲೋ ಬೇರೆ ಕಪ್ಪ ಬೇರೆ ಮಾಡಿ ಕರಿತೀಯ ಒದ್ಬಿಡ್ತೀನಿ ನೋಡ ನಿನ್ನ ಹೆಸರು ಅಯ್ಯಣ್ಣ ಆ ತೆಗೆದು ಬಿಟ್ಟು ಬರೀ ಎಣ ಎಣ ಅಂತ ಅಂದ್ರೆ ನಿನ್ ಕೋಪ ಬರಕಿಲ್ವಾ ಹೌದು ಕಣನು ನನ್ನ ಹೆಸರು ವೈಕುಂಠ ವೈಕಿತಾಕ್ಬಿಟ್ಟು ಬರೀ ಕುಂಟ ಅಂದ್ರೆ ನನ್ ಕೋಪ ಬರಲ್ವಾ ಹಾಗೆ ಪಾಪ ಅವನು ಕುಂಟ ಎಣ ಕುಂಟ ಎಣ ಎಣ ಕುಂಟ ಕುಂಟ ಹೋಗ್ಲಿ ಬಿಡಣ್ಣ ಇನ್ಮೇಲ್ ಹೆಸರು ಕರಿಯೋದು ಬುಟ್ಟು ಬುಟ್ಟು ಅಣ್ಣ ತಮ್ಮ ಅಂತ ಆಯಾಗಿದ್ದು ಬಿಡಣ ಹೌದು ಕಣನು ಅಪ್ಪ ತಮ್ಮ ಕೂತ್ಕೊಳ್ಳಪ್ಪ ನಿಮಗ್ ವಿಷಯ ಗೊತ್ತಾ ಇನ್ಮೇಲೆ ನಮ್ ಜೈಲ್ನಲ್ಲಿ ಯಾರಿಗೂ ಮುದ್ದೆನೆ ಕೊಡಲ್ವಂತೆ ಈಗ ತಾನೆ ಅಣ್ಣ ತಮ್ಮಂದ್ರಾಗಿರೋಣ ಅಂದೆ ಮತ್ತೆ ಕುಂಟನ ನಿನ್ನ ಸೊಂಟ ಅಲ್ಲ ಕಣಣ್ಣು ವೈ ಕುಂಟ ಅಂದ್ರೆ ಇಂಪ್ಲೀಸ್ ನಾಗೆ ವೈ ಅಂದ್ರೆ ಯಾಕೆ ಅಂತ ಓಹ್ ಅದಾ ಸರಿ 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 ಯಾಕೆ ಯಾಕೆಂದ್ರೆ ಮುದ್ದೆ ಬಾಂಬ್ ಬಿಟ್ಟಿದ್ರಲ್ಲ ಅದಕ್ಕೆ ಮುದ್ದೆ ಇಲ್ಲ ಅಂದ್ರೆ ನನಗೆ ನಿದ್ದೆ ಬರಕಿಲ್ಲ ಸಾವು ಅಲ್ಗ ಉದ್ದಂಗೆ ಮರ್ರೋ ಅಂತ ಪಡ್ಕೊತಿದ್ದೀಯಲ್ಲ ಮಡಿದಲೆ ಕೂಟುವ ಅಪ್ಪ ಏನ್ರಿ ಮಿಸ್ಟರ್ ಬೆಳ್ಳುಳ್ಳಿ ಸರ ಮೊನ್ನೆ ರಾತ್ರಿ 11 ಗಂಟೆಯಲ್ಲಿ ನಿಮ್ ಮನೆ ಹತ್ರ ಪಟಾಕಿ ಶಬ್ದ ಕೇಳಿಸ್ತಂತೆ ಆಲ್ಕಾಟ್ ಸೋಳಿ ಮಕ್ಕಳು ತಂದು ಇಲ್ಲಿ ಸರ ನಿಮ್ಗೊಂದು ವಿಷಯ ಹೇಳೋದನ್ನ ಮರ್ತಿದ್ರು ನೋಡ್ರಿ ನಮ್ ಮಿಸಸ್ ಮಹಿಳಾ ಸಮಾಜದಾಗ ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಆದ್ರಿ ಆ ಖುಷಿನಾಗ ಮಂದೆಲ್ಲ ಸೇರ್ಕೊಂಡು ರಾತ್ರಿ 11 ಗಂಟೆದಾಗ ಪಟಾಕಿ ಹಚ್ಚಿದ್ದ ಹಚ್ಚಿದ್ದು ಹಚ್ಚಿದ್ದ ಹಚ್ಚಿದ್ದು ಜೈಲ್ ಸರೌಂಡಿಂಗ್ಸ್ ನಲ್ಲಿ ಸರ ಅದು ರಾತ್ರಿ ಹೊತ್ತಿನಲ್ಲಿ ಪಟಾಕಿ ಹಚ್ಚಬಾರ್ದು ಅನ್ನೋ ರೂಲ್ಸ್ ನಿಮಗೆ ಗೊತ್ತಿಲ್ವಾ ನನಗ್ ತಿಳಿದೈತ್ರಿ ಆದ್ರ ಆ ವಿಜಯೋತ್ಸವ ಆಚರಿಸಬೇಕಂತ ಬಂದಿದ್ರಲ್ರಿ ಬಂದಿ ಅವ್ರಿಗ್ ತಿಳಿದಿಲ್ಲ ನೋಡ್ರಿ ಹೌದ ನೀವು ನನ್ನ ಕರೆಸಿ ಇಷ್ಟು ಎಂಕ್ವೈರಿ ಮಾಡ್ಲಿಕ್ಕೆ ಹತ್ತಿರಿ ಅಂದ ಮೇಲೆ ನನ್ನ ಮೇಲೆ ಯಾಕೋ ಸಂಶಯ ಇದ್ದಂಗೆ ಕಾಣಿಸ್ತೈತಿ ಅಲ್ರಿ ರಾತ್ರಿ 11 ಗಂಟೆದಾಗ ನಾ ಅಲ್ಲಿದ್ದಿಲ್ರಿ ಹಂಗ ಅಡ್ಡಾಡ್ಕೊತ ಕಾರಮಂಡಕ್ಕೆ ತಿನ್ಬೇಕಂತ ಪ್ಯಾಟಿ ಕಡೆ ಹೋಗಿದ್ರಿ ಆ ಹೊತ್ತಾಗ ಮಂದಿ ಪಟಾಕಿ ಹೊಡ್ದಾರ ನಾವು ನೌಕರಿಗೆ ಬಂದು ಭಾಳ ವರ್ಷ ಆತು ಎಂತೆಂತ ಹಲ್ಕಾಟ್ ಬಂದದರಂತ ನಮಗ್ ಚಂದ ತಿಳಿದೈತಿ ಒಮ್ಮೆ ಅಧಿಕಾರ ನಮ್ ಕೈಯಾಗಿ ಬರ್ರಿ ನೋಡ್ರಿ ಆಮೇಲೆ ತಿಳಿತೈತಿ ಅಲ್ಲ ಸ್ವಾಮಿ ಸಿದ್ಧಾರ್ಥ ನೀವ್ ಹಂಗಿತ್ರಲ್ರಿ ಹೇಳ್ರಿ ಕಾನೂನು ಅಂದ್ರೆ ನಮ್ಮವ್ವ ಕಾಕಿ ಬಟ್ಟೆ ಅಂದ್ರೆ ನಮ್ಮ ಅಪ್ಪ ಅಂತ ತಿಳ್ಕೊಂಡಿರೋದ ನಾ ಹಾಗ ಮಾಡ್ತೇನ ನಾ ಹಾಗ ಮಾಡ್ತೇನಲ್ರಿ ಹೇಳ್ರಿ ಹೇಳ್ರಿ ಸಾಹೇಬರ್ಗ ಅಲ್ರಿ ನೀವು ಇದ್ರೆ ಕೂಡ ಏರ್ತಿದ್ರೆ ಹೌದಲ್ರಿ ನಾ ಸಬಾರ್ಡಿನೇಟ್ ಅಂದ್ರೆ ಏನ್ ತಿಳ್ಕೊಂಡ್ರ ನಾವು ಮಕ್ಳಿದ್ದಾಗ ಹೌದಲ್ರಿ ನೋಡ್ರಿ ಸಾಹೇಬ್ರ ಅಲ್ರಿ ಅವತ್ತು ನೀವು ನೋಡಿದ್ರಿ ನಾ ಏನಾರು ಮಾಡ್ದ ಅಲ್ರಿ ಈ ಕಿಮ್ಮತ್ ಹೇಳ್ರಿ ಹೇಳ್ರಿ ಹೇಳಕ್ಕೆ ಬಿಡಲ್ವಲ್ರಿ ನೀವು ಸ್ಟಾಪ್ ಇಟ್ ಇನ್ನೊಂದು ವಾರದ ಒಳಗಡೆ ಆ ಬಾಂಬ್ ಬ್ಲಾಸ್ಟಿಂಗ್ ಬಗ್ಗೆ ಡೀಟೇಲ್ ರಿಪೋರ್ಟ್ಸ್ ನನಗೆ ಬೇಕು ಅಂಡರ್ಸ್ಟ್ಯಾಂಡ್ ಸಾಹೇಬ್ರ ನೀವು ನಮ್ಮನ್ನ ಸಂಶಯ ಪಟ್ಟಿರಿ ಅಂದ್ಮೇಲೆ ಈ ತುಡುಗರ ಕೈಯಿಂದ ಕರೆ ಬಾಯಿ ಬಿಡಿಸ್ಬೇಕಂತ ಹಿಂಗ್ ಬರ್ದಿ ನೋಡ್ರಿ ಲೋಕ್ ಈ ದಂಡ ಅಧಿಕಾರದ ಸಂಕೇತ ಅಧಿಕಾರದ ಪರಮಾವಧಿ ಅಲ್ಲ ಇನ್ನೊಂದು ಸಲ ಈ ರೀತಿ ಬಿಹೇವ್ ಮಾಡೋದು ನಾನು ನೋಡಿದ್ರೆ ನಡೆಯೋ ಕಥೆನೆ ಬೇರೆ ಔಟ್ ಗೆಟ್ ಔಟ್ ಸಮಾಧಾನ ಮಾಡ್ಕೊ ಸ್ಟಾಪ್ ಜೈಲರ್ ಜಗನ್ನಾಥ್ ಗನ್ ಮೇಲೆ ಕೈ ಇಟ್ಟೆ ನಿನ್ ಹೆಂಡತಿನ ಡಮ್ ಅನ್ಸ್ಬಿಡ್ತೀನಿ ಹೋಗಿ ನಿನ್ ಗಂಡನ ಪಕ್ಕ ನಿಂತ್ಕೋ ಅಮ್ಮ ಅವ್ರು ಮೊದಲು ಸಸ್ಪೆನ್ಸ್ ತೋರಿಸಿ ಥ್ರಿಲ್ ಮಾಡಿದ್ರಿ ಈಗ ಪುಷ್ಪವೃಷ್ಟಿ ಸುರಿಸಿ ಚಿಲ್ ಮಾಡ್ತಿದ್ರಲ್ಲ ಏನೇ ವಿಶೇಷ ನಿನಗೆ ಜೈಲ್ ಗೋಡೆ ಎತ್ತರ ಎಷ್ಟು ಅದರಲ್ಲಿ ಎಷ್ಟೆಷ್ಟು ಕಲ್ಲುಗಳಿವೆ ಬಾಗಿಲು ಎಷ್ಟು ಯಾವ ಕೈದಿ ಏನೇ ನಂಬರು ಅವ್ರು ಊಟ ಮಾಡಿದಾರಾ ನಿದ್ದೆ ಮಾಡಿದಾರಾ ಅವ್ರ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀಯ ಹೊರತು ಈ ಮನೇಲಿ ಏನೇನಾಗ್ತಾ ಇದೆ ಅಂತ ಕಾಳಜಿ ಇದೆಯಾ ಇಲ್ವಲ್ಲ ಅಲ್ವೋ ಇವತ್ತು ನಿನ್ ಮದುವೆ ಆಗಿದ್ದೀನ ಅಲ್ವೇನ ಓಹೋ ಟುಡೇ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಓ ಅದಕ್ಕೆ ನಾನು ಇವೆಲ್ಲರೂ ಸೇರ್ಕೊಂಡು ನನ್ನ ಹೌಸ್ ಅರೆಸ್ಟ್ ಮಾಡಿರೋದು ಇವತ್ತು ನಾ ಹೇಳ್ದಾಗೆ ನೀವಿಬ್ರು ಕೇಳ್ಬೇಕು ಆಯ್ತಮ್ಮಿ ತಗೋ ಈ ಡ್ರೆಸ್ ಹಾಕೊಂಡು ನೀವಿಬ್ರು ಆ ರೂಮ್ ಒಳಗೆ ಹೋಗ್ಬೇಕು ಆಯ್ತು ತಾಯಿ ಏನು ಬಾಧೆಯನ್ನು ಶಿರಸಾ ವಹಿಸುವನು
ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಈಗ ಡ್ಯಾಡಿ ಮಮ್ಮಿ ಒಳಗೋಗ್ತಾರೆ, ಅಷ್ಟರಲ್ಲಿ 11 ಗಂಟೆ ಹೊಡೆಯುತ್ತೆ. 11 ಆದ ತಕ್ಷಣ ಡ್ಯಾಡಿ ಏನ್ ಮಾಡ್ತಾರೆ? ಲೈಟ್ ಆಫ್ ಮಾಡ್ತಾರೆ. ಅಷ್ಟರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಓಕೆ ಅಜ್ಜಿ. ಆಮೇಲೆ? ಆಮೇಲೆ ಬಾಯಿಲಿ ಆ ಮೊದಲನೇ ದಾರ ನಾನು ಹೇಳ್ತೀನಿ, ಎರಡನೇ ದಾರ ನಾ ಹೇಳ್ತೀನಿ, ಮೂರನೇ ದಾರ ನಾನು ಹೇಳ್ತೀನಿ. ಪ್ಲಾನ್ ಸಕ್ಸಸ್. ಅಜ್ಜಿ 11 ಗಂಟೆ ಆದ್ರೂ ಲೈಟೇ ಆಫ್ ಮಾಡಿಲ್ಲ, ಇನ್ನು ನಟ್ಟನೆ ಇದಾರೆ. ಮಾಡ್ತಾರೆ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ. ಅವ್ರೇನ್ ಮಾಡ್ತಿದಾರೆ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಸುಭಾಷ್ ಬಾರೋ ಇಲ್ಲಿ ಬಾರೋ. ಡ್ಯಾಡಿ ಮಮ್ಮಿ ಒಳಗಿರುವಾಗ ಹಾಗೆಲ್ಲ ನೋಡ್ಬಾರ್ದು ಕಣೋ. ಮತ್ತೆ 11 ಗಂಟೆ ಆದ್ರೂ ಲೈಟೇ ಆಫ್ ಮಾಡಿಲ್ಲ. ಜಾಣನಾದ ದೇವ ಹೆಣ್ಣ ಹೂವ ಮಾಡಿದ ಹೂವ ತೋಟ
ಹೆತ್ತಡೆಯ ಮೆಚ್ಚಿನ ಜೋಡಿಯ ಮಕ್ಕಳು ಹೆತ್ತಳು ಹೆತ್ತಳು ಮಮ್ಮಿಯು ಹೆತ್ತಳು ಡ್ಯಾಡಿಯ ಮೆಚ್ಚಿನ ಜೋಡಿಯ ಮಕ್ಕಳು ಪಿಪ್ಪಿರಿ ಪಿಪ್ಪಿ ಪಿರಿ ಪಿಪ್ಪಿ ಡುಂ 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 ತುತ್ತೂರು 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 ಬದುಕಿದು ಹೂವ ತೋಟವ ಇದರಲ್ಲಿ ನಮ್ಮ ಗಿಡವಿದೆ ಹರಡುವ ನಗುವನು ಒಲವಿನ ಮಗುವನು ಸವಿದು ಸೊಂಪಾಗಿ ತೂಗಿ ತೂಗಿ ತೇಲಾಡುವ ಬದುಕಿದು ಹೂವ ತೋಟವ ಇದರಲ್ಲಿ ನಮ್ಮ ಗಿಡವಿದೆ ಮಗ ನೀನಿಲ್ದೆ ಮನೇಲಿ ನಂಗೆ ಇರಕ್ ಆಗ್ತಾ ಇಲ್ಲ ಯಾಕಾದ್ರೂ ನಂಗೆ ಕಷ್ಟ ಕೊಡ್ತ ಅವ್ವ ಅಳ್ಬೇಡ ಕಣವ ಅವ್ವ ನಮ್ ಲಕ್ಷ್ಮಿಯ ಸಕ್ಕರ ಆಗ್ತೇನವ ಓ ಮಗ ಕರಾಕೈತೆ ನಿನ್ನ ಗಿಣ್ಣ ಅಂದ್ರೆ ಬೋ ಆಸೆ ಅಲ್ವಾ ಅದಕ್ಕೆ ತಂದಿವ್ನಿ ಇಲ್ಲಿ ಕೈದಿಗಳಿಗೆ ಹಾಗೆಲ್ಲ ಏನು ಕೊಡಬಾರ್ದು ನಮ್ ಚೆನ್ನಂಗ ಗಿಣ್ಣ ಅಂದ್ರೆ ಬೋ ಪ್ರೀತಿ ಕಣಪ್ಪ ಇಲ್ಲಿ ಪ್ರೀತಿ ಗೀತಿ ಏನು ಇಲ್ಲಮ್ಮ ನೀನ್ ಕೊಡೋಣ ಅವ್ನ್ ತಿನ್ನೋಣ ನಾಳೆ ಹೆಚ್ಚು ಕಮ್ಮಿ ಆಗೋಣ ಕಾನೂನು ನಮ್ಮನ್ನ ಸುಮ್ನೆ ಬಿಡ್ತೀಯೇ ನಿಮ್ ಕಾನೂನು ಮನೆ ಹಾಳಾಗ ನೀನು ಒಬ್ಬ ತಾಯಿ ಹೋಟೆಲ್ ಹುಟ್ಟಿದವನು ತಾನೆ ಹಾಲು ಕೊಟ್ಟು ತಾಯಿ ತನ್ನ ಮಗನಿಗೆ ವಿಷ ಕೊಟ್ಟಾಳ ಇದು ಜೈಲು ಕಣಮ್ಮ ಇಲ್ಲಿ ಅಪ್ಪ ಅಮ್ಮ ಬಂದು ಬಳಗ ಯಾರು ಏನಿಲ್ಲ ಕೊಡಿಲಿ ಗಿಡ್ಡ ಅಂದ್ರೆ ನನಗೆ ಬಹಳ ಇಷ್ಟ ಶ್ರೀನಾಥ ಗಿಡ್ಡ ಅಂದ್ರೆ ನನಗೂ ಭಾರಿ ಆಸೆ ನೋಡಲೆ ಇರ್ಬೋದು ರೀ ಮಿಸ್ಟರ್ ಹೆಚ್ ಬಿ ಬೆಳ್ಳುಳ್ಳಿ ಅಂದ್ರ ಹೈಬ್ರಿಡ್ ಬೆಳ್ಳುಳ್ಳಿ ಹೆಚ್ ಬಿ ಅಂದ್ರ ಹಾಲಪ್ಪ ಭೀಮಪ್ಪ ಬೆಳ್ಳುಳ್ಳಿ ಅದೇನಾದ್ರೂ ಆಗಲ್ರಿ ರೀ ಬೆಳ್ಳುಳ್ಳಿ ಅವರೇ ನೀವು ಈ ಗಿಣ್ಣ ತಿಂದ್ರ ನಿಮ್ಗ ಹೆಚ್ ಬಿ ಬಿಪಿ ಹೆಚ್ಚಾಗತ್ತೆ ಹೆಚ್ಚಾಗತ್ತೆ ಹೆಚ್ಚಾಗತೈತಿ ಹೆಚ್ಚಾದ್ರಲ್ಲೇ ನಾ ಬೇಗ ಪ್ರಮೋಟ್ ಆಗಿ ಜೈಲರ್ ಆಗುದು ತಾರ್ಲಿ ಅವ್ರ ಅವ್ವ ಗಿಡ್ಡ ತಂದಪ್ಪ ಸರ ಮಿಸ್ಟರ್ ಬೆಳ್ಳುಳ್ಳಿ ಇದನ್ನ ನೀನ್ ತಿಂದ ಗೊಟಕಂದ್ರೆ ಕಾನೂನು ನಮ್ಮನ್ ಬಿಡ್ತೇನ್ರಿ ಇದನ್ನ ನಾ ತಿನ್ಬೇಕಂತ ವಿಚಾರ ಮಾಡಿಲ್ರಿ ಸರ ಇದನ್ನ ಎದಕ್ ತಂದಾರ ಇದ್ರಾಗ ಏನ್ ಹಾಕ್ಯಾರ ಅಂತ ಟೇಸ್ಟ್ ಮಾಡ್ಬೇಕಂತ ಅಂತ ಸ್ಮೆಲ್ ತಗೊಂಡಿದ್ರಿ ನೋಡಿ ಮಿಸ್ಟರ್ ಬೆಳ್ಳುಳ್ಳಿ ಸರ ಕೆಲವು ಸಲ ನಾವು ಕಾನೂನು ಜೊತೆ ಮಾನವೀಯತೆಯನ್ನು ನೋಡಬೇಕು ಹೌದು ಹೌದ್ರಿ ಸರ ಹೌದು ಹೌದು ಕೈದಿಗಳನ್ನ ನೋಡಕ್ ಬಂದಿರೋರ್ನ ನಾವು ಯಾವತ್ತೂ ನೋಯಿಸಬಾರ್ದು ಯಾಕಂದ್ರೆ ಅವ್ರು ಮೊದಲೇ ನೊಂದು ಬಂದಿರ್ತಾರೆ ಅಧಿಕಾರದಲ್ಲಿರೋ ನಾವು ಅವ್ರ ನಡವಳಿಕೆಯಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೋಬೇಕು ಕೊಡಿ ಇಲ್ಲಿ ಸರ ಅದು ತಗೊಳ್ಳಿಮ್ಮ ಕೊಡಿ ನಿಮ್ಮ ಮಗನಿಗೆ ತಗೊಮ್ಮಗ ತಿನ್ನು ಅವ್ವ ಇದೇನವ ಗಾಯ ಏನು ಇಲ್ಲ ಮಗ ಮನೆ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಜಾರ್ ಬಿದ್ದು ಒಸಿ ಗಾಯ ಆಗೈತಷ್ಟೇ ನೀನ್ ಯಾಕವ ಹೋಗಿದ್ದೆ ಇನ್ನೇನಪ್ಪ ಮಾಡೋದು ಆ ಸಾಲ ಕೊಟ್ಟು ರುದ್ರಪ್ಪ ನೀನ್ ಹಣ ಕೊಡದೆ ಇದ್ರೆ ಮನೆ ಹರಾಜ್ ಹಾಕ್ತೀನಿ ಅಂತ ಹೇಳ್ದ ಏನಾದ್ರೂ ಒಂದು ಕೆಲ್ಸ ಮಾಡಿ ಅವನ್ ಸಾಲ ತೀರ್ಸ್ಬೇಕಲ್ಲ ಮಗ ನನ್ನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ತಗೋ ತಿನ್ನು ನಮಸ್ಕಾರ ಸಾಹೇಬ್ರ ತಗೋ 500 ರೂಪಾಯಿ ಇದೆ ಯಾಕೆ ಸಾಹೇಬ್ರ ನೀನೇನ್ ಕಷ್ಟನೆಲ್ಲ ಹೇಳ್ಕೊಂಡಿದ್ನ ನಾನು ಕೇಳಿಸ್ಕೊಂಡೆ ತಗೋ ಬೇಡಿ ಸಾಹೇಬ್ರ ನಿಮ್ಮಂತ ದೊಡ್ಡ ಅಧಿಕಾರಿ ಕೊಲೆ ಮಾಡಿದ ಒಬ್ಬ ಕೈದಿ ಸಂಸಾರಕ್ಕೆ ಸಹಾಯ ಮಾಡೋದಾ ಬೇಡಿ ಸಾಹೇಬ್ರ ನೋಡಮ್ಮ ನಾನೊಬ್ಬ ಅಧಿಕಾರಿ ನೀನೊಬ್ಬ ಕೈದಿ ತಾಯನ ಅಂತರದಿಂದ ಮಾತಾಡ್ಬೇಡ ನಾನು ನಿನ್ ಮಗ ಅಂತಾನೆ ತಿಳ್ಕೋ ಹೌದಮ್ಮ ನೀನಿಬ್ಬರು ಮಕ್ಕಳಲ್ಲಿ ಒಬ್ಬ ಜೈಲರ್ ಇದ್ದಾನೆ ಇನ್ನೊಬ್ಬ ಆ ಜೈಲ್ನ ಕಾಯ್ತಾ ಇದ್ದಾನೆ ತಾಯಿ ಕಷ್ಟಕ್ಕೆ ನೆರವಾಗೋದು ಈ ಮಗನ ಕರ್ತವ್ಯ ಅಲ್ವಾ ತಗೋ ಚೆನ್ನಾಗಿರ್ಬೇಕಪ್ಪ ನೀನ್ ಚೆನ್ನಾಗಿರ್ಬೇಕು ಈ ನಿಮ್ ಹರಕೆ ಆಶೀರ್ವಾದ ಯಾವತ್ತು ನಿನ್ ಮಗನ ಮೇಲೆ ಇರ್ಬೇಕು ಗೊತ್ತಾಯ್ತಾ ಖಂಡಿತ ಇರುತ್ತಪ್ಪ ಖಂಡಿತ ಇರುತ್ತೆ ನಾ ಬರ್ತೀನಪ್ಪ ಆಯ್ತಮ್ಮ ಶುರು ಹಚ್ಕಂಡಕ್ಕಣಪ್ಪ ನನ್ ಕರ್ಮ ವೈಕುಂಠಣ್ಣ ಇವತ್ ಯಾಕೋ ಮನ್ಸಲ್ ಸಂದಾಕಿಲ್ಲ ಎಂಡ್ರ ಮಕ್ಕಳ ಜ್ಞಾಪಕ ಬರ್ತಾವ್ರೆ ನೀನು ಒಳ್ಳೆ ಕಂಠದಿಂದ ನಿಮ್ಗೊಂದ್ ಕೆಟ್ಟ ಕತೆ ಹೇಳಣ ಏನು ಜನಮಾನಪ್ಪ ನಂದು
ವೈಕುಂಠ ಅಂತ ಹೆಸರಿಟ್ಕೊಂಡು ವೈಕುಂಠದಲ್ಲಿ ಮೆರೆಯೋಣ ಅಂದ್ರೆ ಇಲ್ಲಿ ನನ್ನ ಮಗನ ಕತೆ ಹೇಳೋ ಪರಿಸ್ಥಿತಿ ಬಂತು. ಹೇಳ್ತೀನಪ್ಪ, ಲೋ ಅಪ್ಪ ಪರಂಧಾಮ ಆದಷ್ಟು ಬೇಗ ಒಳಗೆ ಬಂದ್ಬಿಡಪ್ಪ, ಇಲ್ಲಿ ನಿನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ಒಂದ್ ಮೇಕೆ ಮರಿನ ಕಂಕ್ಲಲ್ಲಿ ಎತ್ಕೊಂಡು ಸಂತೆಗೆ ಹೋಗ್ತಾ ಇದ್ದ. ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಇದ್ದ ಮೂರ್ ಜನ ಕಳ್ಳರು ನೋಡಿದ್ರು. ಕೊಲೆ ಮಾಡಿ ಒಳಗ್ ಬಂದಿದೀನಿ ಅಂತೀಯ, ಕಳ್ಳ ಅಂದ್ರೆ ಎದುರ್ತಿಯಲ್ಲ. ಆ ಮೂರ್ ಜನ ಕಳ್ಳರು ಹೇಗಾದ್ರೂ ಮಾರಿ ಮೇಕೆ ಮರಿನ ಹೊಡ್ಕೊಂಡು ಹೋಗಿ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಸರಿ ಪಾಪ, ಆ ವ್ಯಾಪಾರಿ ನಡ್ಕೊಂಡು ಹೋಗ್ತಾ ಇದ್ದ. ಎದುರುಗಡೆಯಿಂದ ಇನ್ನೊಬ್ಬ ಕಳ್ಳ ಬಂದ. ಇದೇನ್ ಸ್ವಾಮಿ ಅನ್ಯಾಯ, ನಿಮ್ ಕಂಕ್ಲಲ್ಲಿ ನಾಯಿ ಮರಿ ನೆತ್ಕೊಂಡು ಹೋಗ್ತಾ ಇದೀರಲ್ಲ ಅಂದ. ಆ ವ್ಯಾಪಾರಿಗೆ ಡೌಟ್ ಬಂತು, ಇದು ನಾಯಿ ಮರಿನ ಮೇಕೆ ಮರಿ ಅಂತ ಕೆಳಗಿಡ್ಸ್ ನೋಡ್ತಾನೆ ಮೇಕೆ ಮರಿನೇ ಸರಿ ಅಂತ ಕಂಕ್ಲಲ್ಲಿ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಆಯ್ತ. ಹಿಂದ್ಗಡೆಯಿಂದ ಇನ್ನೊಬ್ಬ ಕಳ್ಳ ಬಂದ. ಬಂದ್ಬಿಟ್ಟು ಇದೇನ್ ಸ್ವಾಮಿ ಅನ್ಯಾಯ, ನಿಮ್ ಕಂಕ್ಲ ನಾಯಿ ಮರಿ ಇದೆಯಲ್ಲ, ನಿಮ್ಗೆ ಏನು ಬುದ್ಧಿಗಿದೆ ಇದೆಯಾ ಅಂತ. ಅವ್ನು ಯಾಕೋ ಬೇಜಾರಾಗಿತ್ತು, ಅದನ್ನ ಕೆಳಗಿಳಿಸ್ಬಿಟ್ಟು ಇದ್ ನಾಯಿ ಮರಿನೇ ಆಗ್ಲಿ ಮೇಕೆ ಮರಿನೇ ಆಗ್ಲಿ ನಮ್ಗೆ ಯಾಕಪ್ಪ ಗ್ರಹಚಾರ ಅಂತ ಅಲ್ಲೇ ಬಿಟ್ಬಿಟ್ಟು ಓಡೋಟೋದ. ಆಗ ಆ ಕಳ್ಳರು ಅದನ್ನ ಹೊತ್ಕೊಂಡು ಹೋಗಿ ಚೆನ್ನಾಗಿ ಬೇಯಿಸಿ ತಿಂದು ಆರಾಮಾಗಿ ಇದ್ಬಿಟ್ರು. ಏನಣ್ಣ ಇವತ್ತು ಇಷ್ಟೊಂದು ಒಳ್ಳೆ ಸೆಂಟಿಮೆಂಟ್ ಕತೆ ಹೇಳ್ಬಿಟ್ಟೆ. ನಾನು ಯಾಕೆ ಈ ಕತೆ ಹೇಳಿದೆ ಅಂದ್ರೆ, ಒಂದು ಸುಳ್ಳನ್ನ ಹತ್ತು ಸಲ ಸತ್ಯ ಸತ್ಯ ಅಂತ ಒತ್ತಿ ಹೇಳಿದ್ರೆ ಆ ಸುಳ್ಳೇ ಸತ್ಯ ಆಗೋಗುತ್ತೆ. ಓ ಪ್ಲಾನಿಂಗ್ ಚೀಫ್ ಇಂಜಿನಿಯರ್ ತ್ಯಾಗರಾಜ್ ರವರು ಬರಬೇಕು. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಡ್ರಿಂಕ್ಸ್ ತಗೊಳ್ಳಿ. ಸಾರಿ ಸರ್, ನನಗೆ ಅಭ್ಯಾಸ ಅಲ್ಲ. ನನ್ನ ಯಾಕೆ ಬರಕ್ಕೆ ಹೇಳಿದ್ರಿ? ನಗರದ ನಾರ್ತ್ನಲ್ಲಿ ಒಂದು ಹೊಸ ಲೇಔಟ್ ಪ್ಲಾನ್ ಆಗ್ತಾ ಇದೆಯಲ್ಲ, ಅದು ಮುಗೀತಾ? ಅಕ್ವಾರ್ಮೆಟಲ್ ಕೆಲವು ಪ್ರಾಬ್ಲಮ್ಸ್ ಇದೆ, ಆದರೂ ರಫಾ ಒಂದು ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡಿದ್ದೀವಿ. ಲೀಗಲ್ ಮ್ಯಾಟರ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಪಕ್ಕ ಪ್ಲಾನ್ ರೆಡಿ ಆಗುತ್ತೆ. ಈಗಿರೋ ಲೇಔಟ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗುತ್ತಲ್ಲ. ಅಂದರೆ ಪ್ರಪೋಸ್ಡ್ ಪ್ರಾಜೆಕ್ಟ್ಗೆ ಹೊಂದಿಕೊಂಡ ಹಾಗೆ ಮಲ್ಲಸಂದ್ರ ಗ್ರಾಮದ 400 ಎಕರೆ ಜಮೀನಿದೆ, ಅದನ್ನು ಲೇಔಟ್ಗೆ ಸೂಟೇಬಲ್ ಪ್ಲೇಸು ಅಂತ ಪ್ರಾಜೆಕ್ಟ್ನಲ್ಲಿ ಸೇರಿಸಿ ಲೇಔಟ್ ಮಾಡಿಕೊಡಿ. ಆ ಜಾಗನ ನಾವು ನಮ್ಮ ಧರಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸದಸ್ಯರ ಹೆಸರಲ್ಲಿ ಪಡ್ಕೊಂಡು ಅದಕ್ಕೇನೇನು ಗೋಲ್ಮಾಲ್ ಮಾಡಬೇಕು ಎಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿನ ರೋಲ್ ಕಾಲ್ ಮಾಡ್ತೀವಿ, ಹಾಗೆ ನಿಮ್ಮ ಕೈನು ಬಿಸಿ ಮಾಡ್ತೀವಿ. ಸಾರಿ ಸರ್, ಇದು ನಾನು ಒಬ್ಬ ಮಾಡೋ ಕೆಲಸ ಅಲ್ಲ. ಪ್ರಾಜೆಕ್ಟ್ ಸರ್ವೆ, ಅಕ್ವೈರ್ಮೆಂಟ್, ಲೇಔಟ್ ಎಕ್ಸಿಕ್ಯೂಷನ್ ಇದನ್ನೆಲ್ಲ ನೋಡ್ಕೋಕೆ ಬಹಳ ಜನ ಇದ್ದಾರೆ. ಹೈಯರ್ ಅಥಾರಿಟಿಯಾಗಿ ನೀವು ಆರ್ಡರ್ ಮಾಡಿದ್ರು ನಮ್ಮ ಸ್ಟಾಫ್ ಕಂಟೆಪ್ಸ್ ಅಂತ ಕೆಲಸ ಮಾಡೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಮಿಸ್ಟರ್ ತ್ಯಾಗರಾಜ್, ನಿಮ್ಮ ಇಡೀ ಸ್ಟಾಫೇ ನಮ್ಮ ಜೋಬ್ನಲ್ಲಿದೆ. ಹೇಗೆ ಹೇಗೆ ಅಂದರೆ ನಮ್ಮ ಹಣ ಅವ್ರ ಜೋಬಲ್ಲಿದೆ. ವೃತ್ತಿಲಿ ವಕೀಲರಾಗಿರೋ ನಾವು ಕೆಲವು ಸಲ ನಿಜಾನ ಸುಳ್ಳು ಮಾಡಬೇಕಾಗತ್ತೆ, ಸುಳ್ಳನ್ನು ನಿಜ ಮಾಡಬೇಕಾಗತ್ತೆ. ಅದು ನಮ್ಮ ವೃತ್ತಿ ಧರ್ಮ. ಅದಕ್ಕೋಸ್ಕರ ನಮ್ಮ ಪ್ರೊಫೆಷನ್ಗೆ ದ್ರೋಹ ಮಾಡ್ತಿದ್ದೀವಿ ಅನ್ಕೊಳಕ್ಕಾಗತ್ತಾ? ಕಾನೂನನ್ನ ಕಾಪಾಡಬೇಕಾಗಿರೋ ನಾವು ಕೆಲವು ಸಲ VIPಗಳು ಮಾಡೋ ತಪ್ಪನ್ನ ಮುಚ್ಚಿಡಬೇಕಾಗುತ್ತೆ. ಹಾಗೆ ಮಾಡೋದು ದೇಶದ ಹಿತದೃಷ್ಟಿಯಿಂದ. ಕುಡಿದ್ರೆ ಮತ್ತೇರುತ್ತೆ. ನೀನ್ ನಮ್ಮ ರೂಟಲ್ಲಿ ದುಡಿದ್ರೆ ಕುಡಿದೇನೆ ಮತ್ತೇರಿಸ್ಕೋಬಹುದು. ನೋಡಿ ಮಿಸ್ಟರ್ ತ್ಯಾಗರಾಜ್, ನೀವು ನಮ್ಮ ಚಕ್ರವ್ಯೂಹದಲ್ಲಿ ನುಗ್ಗಿಬಿಟ್ಟಿದ್ದೀರ. ಇಲ್ಲಿ ಅಭಿಮನ್ಯು ತರಹ ಹೋರಾಡಬಾರದು, ಏಕಲವ್ಯನ್ ತರಹ ಗುರುದಕ್ಷಿಣೆ ಕೊಡಬೇಕು. ಯಾಕೆ ಅಂತೀರೋ, ನಿಮ್ಮ ಸಂಸಾರದ ರಕ್ಷಣೆನೂ ನೋಡ್ಕೋಬೇಕಲ್ಲ. ನೋಡಿ ಮಿಸ್ಟರ್ ತ್ಯಾಗರಾಜ್, ನೀವು ನಮ್ಮ ಚಕ್ರವ್ಯೂಹದಲ್ಲಿ ನುಗ್ಗಿಬಿಟ್ಟಿದ್ದೀರ. ಇಲ್ಲಿ ಅಭಿಮನ್ಯು ತರಹ ಹೋರಾಡಬಾರದು, ಏಕಲವ್ಯನ ತರಹ ಗುರುದಕ್ಷಿಣೆ ಕೊಡಬೇಕು. ಯಾಕೆಂತೀರೋ, ನಿಮ್ಮ ಸಂಸಾರದ ರಕ್ಷಣೆನೂ ನೋಡ್ಕೋಬೇಕಲ್ಲ. ಮಂತ್ರಿಗಳ ಮನೆಗೆ ಹೋಗಿ ಬಂದಾಗಿಂದ ಒಂಥರ ಇದ್ರಲ್ಲ, ಊಟನೂ ಸರಿಯಾಗಿ ಮಾಡಲಿಲ್ಲ. ಯಾಕೆ ಮೌನವಾಗಿದ್ದೀರಾ? ಯಾಕೂ ಇಲ್ಲ ಕಣೆ.
ಸರ್ ಮರ್ಯಾದೆಗೆ ನಿಮ್ ಸಾಮಾನೆಲ್ಲ ತಗೊಂಡು ಜಾಗ ಖಾಲಿ ಮಾಡಿ. ಇಲ್ಲದೆ ಹೋದ್ರೆ ನಿಮಗೆ ತಕ್ಕ ಶಾಸ್ತಿ ಮಾಡಬೇಕಾಗ್ತದೆ. ಹೌದು ಸ್ವಲ್ಪ ಇರಿ. ಯಾಕ್ರಪ್ಪ ನಾವು ಗೌರ್ಮೆಂಟ್ ಆರ್ಡರ್ ತಗೊಂಡು ಇಲ್ಲಿ ಬಂದಿರೋದು? ಯಾವ ಗೌರ್ಮೆಂಟ್ ಆರ್ಡರ್? ಈ ಮಲ್ಸಂದ್ರೆ ಜನರ ಹತ್ರ ನಡೆಯಕ್ಕಿಲ್ಲ. ಈ ಊರಿನ ಮುಖ್ಯಸ್ಥರು ಪರಮೇಶ್ವರಪ್ಪ ಅಂತ ಒಬ್ಬರಿದ್ದಾರೆ, ಅವ್ರು ಈ ಜಾಗದ ಬಗ್ಗೆ ವಿವರಣೆ ಕೊಡ್ತಾರೆ. ಅದೇನು ಅಂತ ತಿಳ್ಕೊಂಡು ಮುಂದೇನು ಮಾಡಬೇಕು ಅಂತಿದ್ದೀರೋ ಮಾಡುವಿರಂತೆ. ಈಗ ಬನ್ನಿ ನಮ್ಮ ಜೊತೆ ಸರ್, ನಡೀರಿ ಹೋಗೋಣ. ನೀವೆಲ್ಲ ಇಲ್ಲೇ ಇರಿ, ನೀವು ಬನ್ನಿ ಸರ್. ನೋಡಿ ಈ ತಾಮ್ರದ ಪತ್ರ 16ನೇ ಶತಮಾನದ್ದು. ಈಗ ನೀವು ಸರ್ವೆ ಮಾಡ್ತಿದ್ದೀರಲ್ಲ, ಆ ಜಾಗದಲ್ಲಿ 30 ವರ್ಷದ ಹಿಂದೆ ಸಿಕ್ಕಿದ್ದು. ಇಲ್ಲಿ ಸಾಮಂತರ ಆಗಿದ್ದ ಅಪ್ಪಾಜಿ ನಾಯಕರು ತನ್ನ ಪ್ರಾಣ ಉಳಿಸಿದ ಅವನ ಬಂಟ ಮಲ್ಲಣ್ಣನಿಗೆ ಈ 400 ಎಕರೆ ಗೋಮಾಳನ ಬಳುವಳಿಯಾಗಿ ಕೊಟ್ಟಿದ್ದು. ಇಲ್ಲಿನ ಅರ್ಧಕ್ಕರ್ಧ ಬಡಜನರು ಆ ಮಲ್ಲಣ್ಣನ ವಂಶದವರೇ. ಆ ಬಡಜನರಿಗೇನಾದರೂ ಅನ್ಯಾಯವಾದರೆ ಈ ತಾಮ್ರದ ಪತ್ರನ ಆಧಾರವಾಗಿಟ್ಕೊಂಡು ಹೋರಾಡ್ತೀವಿ ಸರ್, ಹೋರಾಡ್ತೀವಿ. ಈ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತೇ ಇಲ್ವಲ್ಲ. ನೀವೊಂದು ಕೆಲಸ ಮಾಡಿ, ಈ ತಾಮ್ರದ ಪತ್ರನ ನನ್ನ ಹತ್ರ ಕೊಡಿ. ಇದನ್ನ ಮೇಲವ್ರು ತೋರಿಸಿ ಇದಕ್ಕೆ ಸರಿಯಾದ ಕ್ರಮ ತಗೊಳ್ಳೋ ಪ್ರಯತ್ನ ಮಾಡೋಣ. ಸರ್ ದಯವಿಟ್ಟು ಈ ತಾಮ್ರದ ಪತ್ರ ಮಾತ್ರ ಕೇಳಬೇಡಿ ಸರ್. ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಈ ತಾಮ್ರದ ಪತ್ರನ ಅವ್ರಿಗೆ ತೋರಿಸಿ ಈ ಗೋಮಾಳನ ಉಳಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ವಿ ಸರ್. ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ ಸರ್? ಇದನ್ನು ಕದಿಯೋಕೆ ಪ್ರಯತ್ನ ಪಟ್ರು, ಆ ಹೋರಾಟದಲ್ಲಿ 100 ಜನ ಸತ್ತರು. ಸರ್ 400 ಎಕರೆ ಜಮೀನನ್ನ ನಮಗೆ ಅಂತ ಸ್ಯಾಂಕ್ಷನ್ ಮಾಡಿ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೋ ಅಲ್ಲಿವರೆಗೂ ನಮಗೆ ಈ ತಾಮ್ರದ ಪತ್ರನೇ ಉಸಿರು ಸರ್. ಸರ್ ನಿಮ್ಮನ್ನು ನಂಬಿ ನಾನು ಈ ತಾಮ್ರದ ಪತ್ರನ ನಿಮಗೆ ಕೊಡ್ಬೋದು ಸರ್. ಆದರೆ ಅಧಿಕಾರ ಇದೆ ನೋಡಿ, ಅದು ನಿಮಗೆ ಖಂಡಿತ ಮೋಸ ಮಾಡುತ್ತೆ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಸರ್. ಪರಮೇಶ್ವರಪ್ಪನವರೇ, ನೀವೊಂದು ಕೆಲಸ ಮಾಡಿ, ಆ ತಾಮ್ರದ ಪತ್ರ ವಿಷಯ ಡೀಟೇಲ್ಸ್ ಬರೆದು ಒಂದು ಮನವಿ ಪತ್ರ ಕೊಡಿ, ಅದನ್ನು ಮಂತ್ರಿಗಳು ತೋರಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ. ಸರ್ ತಾವು ಅಷ್ಟು ಮಾಡಿದ್ರೆ ಈ ಮಲ್ಲಸಂದ್ರದ ಜನ ಆ ಜನ್ಮರು ಉಣಿಯಾಗಿರ್ತಾರೆ ತಮಗೆ. ಆ ಹಳ್ಳಿ ಜನ ಗುಂಪು ಕಟ್ಕೊಂಡ್ ಬಂದು ಯಾವುದೋ ಒಂದು ಪುರಾತನ ಕಾಲದ ತಾಮ್ರ ಪತ್ರದ ಆಧಾರದ ಮೇಲೆ ಒಂದು ಮನವಿ ಪತ್ರ ಕೊಟ್ರೆ ಅದನ್ನ ನೋಡಿ ಹೆದರ್ಕೊಂಡ್ ಬಂದ್ಬಿಟ್ರ ಇಲ್ಲಿ. ಸರ್ ಆ ಜಾಗಕ್ಕೋಸ್ಕರ ಹಿಂದಿನ ಸರ್ಕಾರ 3-4 ಅಟೆಂಪ್ಟ್ ಮಾಡಿ ಸೋತಿದ್ದಾರೆ. ಅವ್ರು ಸೋತಿದ್ದಾರೆ ಅಂತ ನಾವು ಸೋಲಬೇಕು ಅಂತ ನಿಯಮ ಇದೆಯೇನ್ರಿ? ಲುಕ್ ಮಿಸ್ಟರ್ ತ್ಯಾಗರಾಜ್, ಆಸ್ ಎ ಪೊಲೀಸ್ ಆಫೀಸರ್ ನಿಮಗೆ ಏನ್ ರಕ್ಷಣೆ ಬೇಕು ಅಂತ ನಾನು ಮಾಡಿಸ್ಕೊಡ್ತೀನಿ. ಯು ಡೂ ಯೋರ್ ಜಾಬ್. ಸರ್ ನಂದೊಂದು ರಿಕ್ವೆಸ್ಟ್. ಏನು? ಏನು ಅರಿಯದ ಮುಗ್ಧ ಹಳ್ಳಿ ಜನಕ್ಕೆ ಅನ್ಯಾಯ ಮಾಡಬೇಡಿ. ಅವ್ರ ಕೋಪ ನಿಮ್ಮ ಅಧಿಕಾರ ದರ್ಪಕ್ಕೆ ಶಾಪ ಆಗಿ ನೀವೆಲ್ಲ ಬುಡು ಸಮೇತ ಉರುಳಬೇಕಾಗುತ್ತೆ. ಸತ್ಯಮೂರ್ತಿ, ಆ ದೇವರ ಸನ್ನಿಧಿಲಿರೋ ತಾಮ್ರ ಪತ್ರನ ನಮ್ಮ ಸನ್ನಿಧಿ ಒಳಗೆ ಭದ್ರ ಮಾಡಿಬಿಡು. ಅದಕ್ಕೆ ಸರ್ ಪತ್ರ ಕೊಡೋಕ್ಕೆ ಹಿಂದೆ ಮುಂದೆ ನೋಡಿದ್ದು. ಎಷ್ಟೇ ಸಿನ್ಸಿಯರ್ ಆಫೀಸರ್ ಆಗಿದ್ದರೂ ಕೆಲವು ಸಾರ್ತಿ ಮೇಲಾಧಿಕಾರಿಗಳ ಕೈಗೊಂಬೆ ಆಗಬೇಕಾಗುತ್ತೆ. ನಿಮ್ಮ ಡ್ಯೂಟಿ ನೀವು ಮಾಡಿ, ನಮ್ಮ ಹೋರಾಟ ಅಂತೂ ಖಂಡಿತ ನಿಲ್ಲಿಸೋಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ, ಬರ್ತೀನಿ. ನಿಮ್ಮಂಥ ಗೂಂಡಾಗಳಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗೋಲ್ಲ. ಮರ್ಯಾದೆಯಾಗ ಆ ಪೆಟ್ಟಿಗೆ ಕೊಡು, ಇಲ್ಲ ಅಂದ್ರೆ ನಾನೊಂದು ಕೂಗ್ ಹಾಕಿದ್ರೆ ಇಡೀ ಹಳ್ಳಿ ಜನನೇ ಬಂದು ನಿಮ್ಮನ್ ಬಟ್ಟೆ ಬಿಚ್ಚಿ ಕಟ್ಟಾಕಿ ಹೊಡಿತಾರೆ. ಕೊಡು ಪೆಟ್ಟಿಗೆನ. ಏನ ಸರ್? ಸರ್ ಏನ ಸರ್? ಯಾರು ಸರ್ ಹೀಗೆ ಮಾಡಿದ್ದು? ನಾನು ಆವತ್ತು ಹೇಳಿರ್ಲಿಲ್ವಾ, ಆ ಪತ್ರಕ್ಕೋಸ್ಕರ ಹೋರಾಟನೇ ನಡೀತು ಅಂತ. ಇವತ್ತು ಅದಕ್ಕಾಗಿ
ನಾನೇ ಸಾಯ್ಬೇಕಾಗಿ ಬಂತು. ಇದಕ್ಕೆಲ್ಲ ಯಾರು ಕಾರಣ? ಇನ್ಯಾರಪ್ಪ ಮೊದ್ಲಿಂದಲೂ ಗೋಮಾಳದ ಮೇಲೆ ಕಣ್ಣಿಟ್ಟಿರೋ ಮೇಲಧಿಕಾರಿಗಳು? ಸರ್, ನಾನು ಸಾಯ ಮೊದಲು ಒಂದು ಉಪಕಾರ ಮಾಡ್ತೀರಾ? ಹೇಳಿ ಸರ್, ಖಂಡಿತ ಮಾಡ್ತೀನಿ. ಆ ಚಂಡಾಲರು ಹೀಗೆ ಮಾಡ್ತಾರೆ ಅಂತೇನೆ, ಆ ಒರಿಜಿನಲ್ ತಾಮ್ರದ ಪತ್ರನ ಬೇರೆ ಕಡೆ ಜೋಪಾನವಾಗಿ ಇಟ್ಟಿದ್ದೀನಿ. ಅವ್ರು ಕದ್ಕೊಂಡು ಹೋಗಿರೋದು ಡೂಪ್ಲಿಕೇಟ್. ಸಾರ್, ಆ ಪತ್ರದ ಆಧಾರದ ಮೇಲೆ ಆ ಗೋಮಾಳ ಮಲ್ಲಸಂದ್ರದ ಬಡ ಜನರಿಗೆ ಸಿಗೋ ಹಾಗೆ ಮಾಡಿ ಸಾ. ನನ್ನ ನಂಬಿ ಸರ್, ನಿಮ್ಮ ಆಸನ ಖಂಡಿತ ನೆರವೇರಿಸ್ತೇನೆ. ಅದು ಎಲ್ಲಿದೆ ಅಂತ ಹೇಳಿ ಸರ್. ಅಯ್ಯಯ್ಯೋ, ದೇವ್ರಂಗಿದ್ ನಮ್ಮ ಪರಮೇಶ್ವರಪ್ಪನ ಕೊಲೆ ಮಾಡ್ಬಿಟ್ಟಲ್ಲಪ್ಪ. ಇವನ್ನ ಸುಮ್ಮನೆ ಬಿಡಬಾರ್ದು, ನಾಲ್ಕು ಕೊಂದು ಪೊಲೀಸಿಗೆ ಕೊಡ್ಬೇಕು. ಇಲ್ಲ, ಈ ಕೊಲೆ ನಾನು ಮಾಡಿದ್ದಲ್ಲ. ಮುಖ ಏನರ ರೊಟ್ಟಿ ಹೇಳ್ಕೊಂಡು ನಡೀರ ಸ್ಟೇಷನ್ಗೆ. ಇಲ್ಲ 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 ಇಲ್ಲ, ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ನನ್ನ ಮೇಲೆ ಹೊಸ ಅಪ್ಪಾದ, ಅಪ್ಪಟ ಸುಳ್ಳು. ಸುಳ್ಳು ಯಾವುದು? ಸುಳ್ಳು ಮಲ್ಲಸಂದ್ರದ ಹಳ್ಳಿಗೆ ರಾತ್ರಿ ಹೊತ್ತು ಪ್ಲಾನಿಂಗ್ ಇಂಜಿನಿಯರ್ ಹೋಗಿದ್ದು ಸುಳ್ಳ. ಪರಮೇಶ್ವರಪ್ಪನ ಜೊತೆ ಸೇರಿ ಯಾವುದೋ ತಾಮ್ರದ ಪತ್ರನ ಆಧಾರವಾಗಿಟ್ಟುಕೊಂಡು ಮಲ್ಲಸಂದ್ರದ 400 ಎಕರೆ ಗೋಮಾಳದ ಜಮೀನಿನ ಸರ್ಕಾರದಿಂದ ಹೇಗಾದ್ರೂ ಮಾಡಿ ವಶಪಡಿಸಿಕೊಂಡು ಸೈಟ್ ಮಾಡೋ ವಿಷಯದಲ್ಲಿ ಇಬ್ಬರಿಗೂ ಜಗಳ ಬಂದು ಪರಮೇಶ್ವರಪ್ಪನ ಕೊಂದು ಚೂರಿ ಸಮೇತ ಹಳ್ಳಿ ಜನಗಳ ಕೈಯಲ್ಲಿ ಸಿಕ್ಕಿಬಿದ್ದಿದ್ದು ಸುಳ್ಳ. ಯಾವುದು ಸುಳ್ಳು ಮಿಸ್ಟರ್ ತ್ಯಾಗರಾಜ್? ಯುವರ್ ಆನರ್, ಈ ಎಲ್ಲ ಸಾಕ್ಷಿ ಆಧಾರದ ಮೇಲೆ ಆರೋಪಿ ತ್ಯಾಗರಾಜ್ ಕೊಲೆಗಾರ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ. ಆದ್ರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಆರೋಪಿ ತ್ಯಾಗರಾಜ್ಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಕೇಳ್ಕೊತೀನಿ. ಡಿಫೆನ್ಸ್ ಕೌನ್ಸಿಲ್ ಕ್ಯಾನ್ ಪ್ರೊಸೀಡ್. ಯುವರ್ ಆನರ್, ತ್ಯಾಗರಾಜ್ ಒಬ್ಬ ನಿಷ್ಠಾವಂತ ಅಧಿಕಾರಿ. ಮೇಲಧಿಕಾರಿಗಳು ಒತ್ತಾಯದ ಮೇರೆಗೆ ಆ ಗೋಮಾಳನ ತಮ್ಮ ಪ್ಲಾನ್ ಅಲ್ಲಿ ಸೇರಿಸಿಕೊಳ್ಳೋದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಕ್ಕೆ ಏರ್ಪಾಡು ಮಾಡಿದ್ರು. ತಾಮ್ರಪತ್ರದ ಆಧಾರ ಇರೋ ವಿಷಯ ತಿಳಿದ ಮೇಲೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ನ ತಯಾರು ಮಾಡಕ್ಕೆ ಮುಂಚೆ ಆ ರಾತ್ರಿ ಪರಮೇಶ್ವರಪ್ಪನ ಭೇಟಿ ಮಾಡಿರಬಹುದು. ಗೋಮಾಳನ ಸೈಟ್ ಮಾಡಿ ಮಾರೋ ಅಧಿಕಾರ ಸರ್ಕಾರಕ್ಕಿದೆ ಹೊರತು ಪ್ರೈವೇಟ್ ಪಾರ್ಟೀಸ್ಗಲ್ಲ. ಈ ಮಾತನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಒತ್ತಿ ಒತ್ತಿ ಹೇಳೋಕೆ ನಾನು ಇಷ್ಟಪಡ್ತೀನಿ. ಯುವರಾನ, ಈ ಕೇಸಿನ ಬಗ್ಗೆ ಒಂದು ಹೊಸ ತಿರುವು ಸಿಕ್ಕಿದೆ. ನಮ್ಮ ಡಿಫೆನ್ಸ್ ಲಾಯರ್ ತ್ಯಾಗರಾಜ್ರವರು ಸೈಟಿನ ಬಗ್ಗೆ ಯಾವ ವ್ಯವಹಾರನೂ ಮಾಡಿಲ್ಲ, ಅದಕ್ಕೆ ತಕ್ಕನಾದ ದಾಖಲೆ ಪತ್ರಗಳು ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಆದರೆ ಈ ತ್ಯಾಗರಾಜ್ರವರೇ ಈ ವ್ಯವಹಾರ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾದ ದಾಖಲೆ ಪತ್ರಗಳು ರಸೀತಿಗಳು ಇದರಲ್ಲಿವೆ. ಇದನ್ನ ಇವರ ಹೆಂಡತಿಯವರೇ ನಮ್ಮ ಕೈಗೆ ತಂದು ಕೊಟ್ಟಿದ್ದಾರೆ. ತಾವು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ಇವರ ಅನಸ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ದಲ್ಲ ಸತ್ಯ. ಆನಂದ್ ಹೌಸ್ ಬಿಲ್ಡರ್ ಕಂಪನಿ ಪಾರ್ಟ್ನರ್ ಸತ್ಯಮೂರ್ತಿ ಅವರು ನನ್ನ ಹತ್ರ 5 ಲಕ್ಷ ರೂಪಾಯಿ ಡಿಡಿ ಕ್ಯಾಶ್ ತಂದು ಕೊಟ್ರು. ಇದ್ರ ಮೇಲೆ ನನ್ನೇನು ಕೇಳಬೇಡಿ, ನಾನೇನು ಹೇಳಕ್ಕೂ ಇಷ್ಟಪಡಲ್ಲ. ಆ ಪತ್ರದ ರಹಸ್ಯನ ನಾನು ಕೋರ್ಟ್ನಲ್ಲಿ ಹೇಳಿ ನಿರಪರಾಧಿ ಅನ್ನಿಸ್ಕೋಬಹುದು, ಆದರೆ ಅಧಿಕಾರದ ಕೈಗೊಂಬೆ ಆಗಿರೋ ನಮ್ಮ ಕಾನೂನು ಆ ರಹಸ್ಯ ಪತ್ರನ ಕಾಪಾಡಿ ಮಲ್ಲಸಂದ್ರದ ಬಡ ಜನರಿಗೆ ನ್ಯಾಯ ಕೊಡಿಸುತ್ತನ್ನ ನಂಬಿಕೆ ನನಗಿಲ್ಲ. ಆ ಪತ್ರದ ರಹಸ್ಯನ ರಹಸ್ಯವಾಗಿಟ್ಟರೇನೆ ಪರಮೇಶ್ವರಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಆರೋಪಿ ತ್ಯಾಗರಾಜ್ ನಿರಪರಾಧಿ ಎಂದು ಸಾಬೀತುಪಡಿಸುವುದರಲ್ಲಿ ಡಿಫೆನ್ಸ್ ಕೌನ್ಸಿಲ್ ಬಳಿ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದಲೂ, ಅದೂ ಅಲ್ಲದೆ ತ್ಯಾಗರಾಜ್ ಹೆಂಡತಿಯೇ ತನ್ನ ಗಂಡ ಮಲ್ಲಸಂದ್ರ ಗ್ರಾಮದ 400 ಎಕರೆ ಗೋಮಾಳದ ಜಮೀನನ್ನು ಕಬಳಿಸುವುದಕ್ಕೆ ಪ್ರಯತ್ನಪಟ್ಟಿದ್ದನ್ನು ಒಪ್ಪಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಈ ನ್ಯಾಯಾಲಯಕ್ಕೆ ಆಕೆಯೇ ಹಾಜರುಪಡಿಸಿರುವುದರಿಂದ ಆರೋಪಿ ತ್ಯಾಗರಾಜ್ನನ್ನು ಅಪರಾಧಿ ಎಂದು ಪರಿಗಣಿಸಿ ಈ ನ್ಯಾಯಾಲಯವು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 302 ಪ್ರಕಾರ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಕ್ಷಮಿಸ್ಬಿಡಿ ಅಂದ್ರೆ, ನಿಮ್ಮ ಮಗಳ ಪ್ರಾಣ ಉಳಿಸಕ್ಕೋಸ್ಕರ ನಾನು ಆ ರೀತಿ ಸುಳ್ಳು ಹೇಳ್ಬೇಕಾಯ್ತು. ನಿಮಗೆ ಬಿಡುಗಡೆ ಮಾಡ್ತೀನಿ ಅಂತ ಆ ಸತ್ಯಮೂರ್ತಿ ನನಗೆ ಮಾತು ಕೊಟ್ಟಿದ್ದ, ಆದ್ರೆ ನಿಮಗೆ ಮರಣದಂಡನೆ ಆಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ರೀ. ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ.
ಅಜ್ಜಿ, ನನಗೊಂದು ಪ್ರಾಬ್ಲಮ್ ಜೊತೆ ಇಲ್ಲ. ಏನೋ ಅದು? ಅದೇ ಒಬ್ಬ ಮಳ್ಳಿ ಹಳ್ಳಿ ಮುಸ್ಲಿಮ್ ಹ್ಯಾಕ್ ಕನ್ನಡದಲ್ಲಿ ಮಾತಾಡ್ತಾರೆ. ಹೇಳನೆ, ಸುಮ್ನೆ ಪೋಸ್ ಕೊಡ್ಬೇಡ, ಅದೇನು ಅಂತ ಬಗಳು. ಅಯ್ಯೋ ಅಣ್ಣ, ನೋಡಿ, ನನಕ್ಕ ಮೈಸೂರ್ಲಿ ಕೆಲ್ಸಕ್ಕ ಇಂಟರ್ವ್ಯೂ ಬಂದಿದೆ, ಆದ್ರ ಬಹಳ ಪ್ರಾಬ್ಲಮ್ ಆಗಿದೆಯಲ್ಲ ನಿನಗೆ ಮೈಸೂರ್ಲಿ ಪ್ರಾಬ್ಲಮ್. ಅಯ್ಯೋ ಅಣ್ಣ, ನಾನು ಹೇಳ್ದ ಹಂಗಲಿಯ, ನನಕ್ಕ ಮಿಲ್ಟ್ರಿ ಅಲ್ಲಿ ಕೆಲಸ ಸಿಕ್ಕಿದೆ ಪ್ರಾಬ್ಲಮ್. ಅರೆ ನಿಂಗೇನು ಪ್ರಾಬ್ಲಮ್? ಅದು ಮಿಲ್ಟ್ರಿ ಅಲ್ಲಿ ನಾನು ಅವರಕ್ಕ ಶೂಟ್ ಮಾಡಿದರೆ ನೋ ಪ್ರಾಬ್ಲಮ್, ಅವರು ನನಕ್ಕ ಶೂಟ್ ಮಾಡಿದ್ರೆ ಮತ್ತೆ ಎರಡು ಪ್ರಾಬ್ಲಮ್. ಶೂಟ್ ಮಾಡಿದ್ರೆ ಶೂಟ್ ಮಾಡ್ತಾರೆ ಅಷ್ಟೇ, ಯಾರೇ ಪ್ರಾಬ್ಲಮ್? ಅದು ಶೂಟ್ ಮಾಡಿ ನನಕ್ಕ ಗಾಯ ಆದರೆ ನೋ ಪ್ರಾಬ್ಲಮ್, ನಾನು ಸತ್ತರೆ ಮತ್ತೆ ಎರಡು ಪ್ರಾಬ್ಲಮ್. ಸತ್ರೆ ಕ್ಯಾರೆ ಪ್ರಾಬ್ಲಮ್? ಸತ್ರೆ ಸಾಯ್ತಾರೆ ಅಷ್ಟೇ. ಸತ್ತಿದ್ದಾರೆ, ನನ್ನ ಸುಡುತ್ತಾರೆ, ಇಲ್ಲಿಯ ಮಣ್ಣಲ್ಲಿ ಹಾಕುತ್ತಾರೆ, ನನ್ನ ಮಣ್ಣಲ್ಲಿ ಹಾಕಿದ್ದಾರೆ ನೋ ಪ್ರಾಬ್ಲಮ್, ನನ್ನ ಸುಟ್ಟಿದ್ದಾರೆ ಮತ್ತೆ ಎರಡು ಪ್ರಾಬ್ಲಮ್. ಸುಟ್ರೆ ಸುಡ್ತಾರೆ ಅಷ್ಟೇ, ಕ್ಯಾರೆ ಪ್ರಾಬ್ಲಮ್? ಸುಟ್ಟಿದ್ದಾರೆ ನಾನು ಬೂದಿ ಆಗುತ್ತೀನಿ, ಇಲ್ಲಿಯ ಮೂಳೆ ಆಗುತ್ತೀನಿ. ನಾನು ಇಲ್ಲಿಯ ಬೂದಿ ಆದರೆ ನೋ ಪ್ರಾಬ್ಲಮ್, ನಾ ಮೂಳೆ ಆದರೆ ಮತ್ತೆ ಎರಡು ಪ್ರಾಬ್ಲಮ್. ಮೂಳೆ ಆದರೆ ಕ್ಯಾರೆ ಪ್ರಾಬ್ಲಮ್? ಮೂಳೆ ಆದರೆ ಆಗ್ತಾರೆ ಅಷ್ಟೇ. ಮೂಳೆ ಆದರೆ ನನ್ನ ಮೂಳೆಯನ್ನು ಸೋಪು ಮಾಡುತ್ತಾರೆ, ಬಟ್ಟೆ ಹೋಗಿ ಸೋಪು ಮಾಡಿದರೆ ನೋ ಪ್ರಾಬ್ಲಮ್, ಮೈಗಚ್ಚು ಸೊಪ್ಪು ಪಡೆದ್ರೆ ಒಂದೇ ಪ್ರಾಬ್ಲಮ್ ಅಣ್ಣ. ಅರೆ ಮೈಗಚ್ಚು ಸೊಪ್ಪು ಪಡೆದ್ರೆ ನಿಂಗೇನು ಪ್ರಾಬ್ಲಮ್ಮು? ಗಂಡಸರು ಉಜ್ಜಿದರೆ ನೋ ಪ್ರಾಬ್ಲಮ್, ಆದರೆ ಹೆಂಗಸರು ಮೈ ಮೇಲೆಲ್ಲ ಹಾಕಿ ತಿಕ್ಕಿ ತಿಕ್ಕಿ ಉಜ್ಜಿದಲ್ಲ, ನನಗೆ ನಾಚಿಕೆ ಆಗುತ್ತದೆ. ಪರೀಕ್ಷೆಗೆ ಓದ್ಕೊಂಡು ರೆಡಿ ಆಗು ಅಂದ್ರೆ ಅಜ್ಜಿ ಹತ್ರ ಪ್ರಾಬ್ಲಮ್ ಜೋಗ್ ಕಟ್ ಮಾಡ್ತಾ ಇದ್ಯಾ ನಿನ್ನ? ಏನು ಪ್ರಾಬ್ಲಮ್? ಈಗ ನೀನು ನನ್ನಕ್ಕ ಹೊಡಿತೀಯ, ನನ್ನಕ್ಕ ಗಾಯ ಆಗುತ್ತದ, ಆಮೇಲೆ ಡಾಕ್ಟರು, ಇಂಜೆಕ್ಷನ್, ಬ್ಯಾಂಡೇಜು, ಪರೀಕ್ಷೆಗೆ ಚಕ್ಕರು, ಇದೇ ಒಂದು ದೊಡ್ಡ ಪ್ರಾಬ್ಲಮ್. ನೀನ್ ಇದೆಯಾ ನೋಡು ಅತ್ತೆ, ನೀನೆ ಸ್ಕೂಲ್ ಅಲ್ಲಿ ಏನ್ ಮಾಡಿದನ್ ಗೊತ್ತಾಯ್ನು? ಏನ್ ಮಾಡ್ದ? ನಾಗರಹುನ್ ಹಿಡ್ಕೊಂಡಿದ್ನಂತೆ. ಹೌದೇನೆ ಭಾರತಿ? ನನ್ನ ಹತ್ರ ಯಾಕೆ ಹೇಳಿಲ್ಲ? ಅಮ್ಮಂಗ್ ಹೇಳಿದ್ರೆ ಪ್ರಾಬ್ಲಮ್, ಹೇಳ್ಬೇಡ ಅಂತ ಹೇಳ್ದ. ಇವನೇ ಒಂದ್ ದೊಡ್ಡ ಪ್ರಾಬ್ಲಮ್. ಅದೇನಿಲ್ಲ, ಅಲ್ಲಂತೆ ಹಿಡ್ತ ಸಡ್ಲಾಗ ಅದೇನಾದ್ರೂ ಕಚ್ಚಿದ್ದಿದ್ರೆ ಏನ್ ಗತಿ? ಬಿಡಮ್ಮ, ಮಕ್ಕಳಿಗೆ ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಪುಕ್ಕಲ್ರನ್ನಾಗ ಮಾಡಬಾರ್ದು. ಧೈರ್ಯ ತುಂಬಿ ಧೀರ ತರ ಬೆಳೆಸ್ಬೇಕು. ಹುಲಿ ಬಂದ್ರೆ ಅದು ಬೆಕ್ಕು ಕಣ ಹೋಗಿಡಿ ಅಂತ ಹೇಳ್ಬೇಕು, ಆಗ್ಲೇ ಅವ್ರಿಗೆ ಧೈರ್ಯ ಬರೋದು. ಸಾಹೇಬ್ರೆ, ಯಾವ ಕಾರಣಕ್ಕೂ ನಿಮ್ಮ ಮರ್ಸಿ ಪಿಟಿಷನ್ ರಿಜೆಕ್ಟ್ ಆಗೋಲ್ಲ ಅಂತ ಹೇಳಿದ್ರಿ. ಈಗ ರಾಷ್ಟ್ರಪತಿಗಳು ನಿಮ್ಮ ಪಿಟಿಷನ್ ರಿಜೆಕ್ಟ್ ಮಾಡಿದಾರಲ್ಲ, ಅಂದ್ರೆ ನಿಮ್ಮ ಪಿಟಿಷನ್ ಅಷ್ಟೊಂದು ಸಡಿಲವಾಗಿತ್ತ? ನೋ ನೋ, ನನ್ನ ಪಿಟಿಷನ್ ಬಿಗಿಯಾಗೆ ಇತ್ತು. ಆದ್ರೆ ಕೊಲೆಯಾದ ಪರಮೇಶ್ವರಪ್ಪ ದೇಶದಲ್ಲೇ ಹೆಸರುವಾಸಿಯಾದವನು, ಸ್ವಾತಂತ್ರ್ಯ ಹೋರಾಟಗಾರ ಬೇರೆ. ಅಂಥವನ ಕೊಲೆ ಮಾಡಿದ ವ್ಯಕ್ತಿನ ಕ್ಷಮಾದಾನ ಮಾಡಿದ್ರೆ ಆ ಹಳ್ಳಿ ಜನ ಎಲ್ಲ ದಂಗೆ ಎದ್ದು ಈಗ ನಡೀತಿರೋ ಕೋಮು ಗಲಭೆ ಜೊತೆಗೆ ಆ ಗಲಭೆನೂ ಸೇರಿ ಏನಾದರೂ ಅನಾಹುತ ಆಗ್ಬಹುದು ಅನ್ನೋ ಬೇಸ್ ಮೇಲೆ ರಾಷ್ಟ್ರಪತಿಗಳು ನನ್ನ ಪಿಟಿಷನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ನಮ್ಮನ್ನ ನಾವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಯಾಕೆಂದರೆ ಈಗಾಗಲೇ 10 ಕೋಟಿ ರೂಪಾಯಿಗಳನ್ನು ಧರಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅಂತ ಪ್ರೈವೇಟ್ ಪಾರ್ಟಿಗಳಿಂದ ತಗೊಂಡ್ಬಿಟ್ಟಿದ್ದೀವಿ. ಆ ತ್ಯಾಗರಾಜ್ ಏನಾದರೂ ಗಲ್ಲಿಗೇರಿದ್ರೆ ನಾವೆಲ್ಲ ಸತ್ತ ಹಾಗೆ. ಈ ಕಡೆ ಕಾನೂನು ಬಲದಿಂದಲೂ ಅವನ್ ಬಿಡಿಸಕ್ಕಾಗ್ಲಿಲ್ಲ, ಇತ್ ಕಡೆ ನಮ್ ಬಲದಿಂದಲೂ ಅವನ್ನ ಹೊರಗೆ ತರೋಕ್ ಆಗ್ಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನೇ ಉಳಿತಾ ಇಲ್ಲ. ಅದಕ್ಕೆ ಪ್ಲಾನ್ ನಮ್ಮ ಹತ್ರ ಇದೆ, ಆ ತ್ಯಾಗರಾಜನ ನಾವು ಬಿಡಿಸ್ಕೊಂಡ್ಬರ್ತೀವಿ. ಯಾರು ನೀವು? ಅವನು ನನ್ನ ಮಗ. ನಮ್ಮ ಕೈಲಿ ಆಗದೆ ಇರೋ ಕೆಲಸನ ನಾನು ಮಾಡಿ ತೋರಿಸ್ತೀನಿ ಇಂದ, ಅದಕ್ಕೆ ನಾನೇ ಅವನಿಲ್ಲಿ ಬರ ಹೇಳಿದೆ. ಸರ್, ಕಾನೂನು ಚೌಕಟ್ಟಿನಲ್ಲೇ ಹೋರಾಡಿ ಗೆಲ್ಲಬೇಕು ಅಂತಿರೋ ನಾವು ನಮ್ಮ ಮಕ್ಕಳನ್ನ ಇದರಲ್ಲಿ ಇನ್ವಾಲ್ವ್ ಮಾಡೋದು ಸರಿಯಲ್ಲ. ಅದೂ ಅಲ್ಲದೆ ಇವರಿನ್ನೂ ಹುಡುಗರು, ಇವರಿಂದ ಏನಾಗುತ್ತೆ? ನಾವೆಲ್ಲರೂ ಯುವಕರು ಸರ್. ನಾವು ಮನ್ಸು ಮಾಡಿದ್ರೆ ಹಿಮಾಲಯ ತೆಗೆದು ವಿಂಧ್ಯ ಪರ್ವತದ ಹತ್ರ ಇಟ್ಟು, ವಿಂಧ್ಯ ಪರ್ವತ ಅಂತ ತೆಗೆದು ಹಿಮಾಲಯದ ಹತ್ರ ಇಟ್ಟು, ಉತ್ತರದಿಂದ ದಕ್ಷಿಣ ಕರೆಯೋ ಸಿಂಧು ನದಿನ, ದಕ್ಷಿಣದಿಂದ ಉತ್ತರಕ್ಕೆ ದಿಕ್ ತಪ್ಪಿಸಿ ಭಾರತದ ಭೂಪಟನೆ ಬೇರೆ ಬರೆಸ್ತೀವಿ ಸರ್. ಹೌದು, ಅವನ್ನ ಹೇಗೆ ಹೊರಗೆ ತರ್ತೀರಿ ಅನ್ನೋ ಪ್ಲಾನ್ ಆದ್ರೂ ಹೇಳು ನೋಡೋಣ. ನಾವು ಹೇಳಿ ತೋರಿಸಲ್ಲ ಸರ್, ಮಾಡಿ ತೋರಿಸ್ತೀವಿ. ಏಯ್ ಯಾರೋ ನೀವೆಲ್ಲ,
ನಮ್ ಏರಿಯಾಗ ಬಂದು ಕಾರ್ ಗ್ಲಾಸ್ ಹೊಡೆದು ಗೂಂಡಾಗಿರಿ ಮಾಡ್ತಿದ್ದೀರಾ? ಗೂಂಡಾಗಿರಿನೋ ದಾದಾಗಿರಿನೋ ಈಗ ತೋರಿಸ್ತೀನಿ ನೋಡು. ವಾರಂಟ್. ಏನ್ ಮಗನ ನಿನ್ನ ಹೆಸ್ರ? ರಾಕಿ. ರೇಖಾ? ರಾಕಿ. ರಾಕಿ, ನಿಮ್ಮ ಅಪ್ಪನ ಹೆಸ್ರ? ಸೋಮಣ್ಣ. ಯಾವ ಜಾತಿ? ಹಿಂದೂ. ನಿನ್ನ ವಯಸ್ಸೆಷ್ಟ? 26. ಮದ್ವೆ ಆಗಿತ್ತೇನೆ? ಆಗಿಲ್ಲ. ಅಡ್ರೆಸ್ ಬರೋಬ್ರಿ ಮಗಳು. 52 ಗಣೇಶ್ ಮಾಲ್. ಅಲ್ಲಲ್ಲ, ರಾಜ್ಮಾಲ್. ದಿಮ್ಮನೋದ್ರು, ಗಟ್ಟಿಗೆ ಹೋದ್ರು, ಹೋದ್ರು. ಹಾ, ಎಲ್ಲ ಇಲ್ಲೇ ಅನ್ಕೊಳ್ರ. ಏಯ್, ಆ 9 ನಂಬರ್ಸ್ ಎಲ್ಲ ಓಪನ್ ಮಾಡ್ಯಾ. ಏನಾಯ್ತು ಸರ್? ತ್ಯಾಗರಾಜ್ ಮಸಿ ಪಿಟಿಷನ್ ರಿಜೆಕ್ಟ್ ಆಗಿದೆ. ಇದೇ ತಿಂಗಳು 25ನೇ ತಾರೀಕು ಅವನಿಗೆ ಪಾಸಿ ಅಂತ ಆರ್ಡರ್ ಬಂದಿದೆ. ಅಂಕಲ್, ತಗೊಳ್ಳಿ ಆಪಲ್. ಇವತ್ತು 45ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ, ಅದಕ್ಕೆ ನಮ್ಮ ಜೈಲರ್ ಮಗಳು ಎಲ್ರಿಗೂ ಆಪಲ್ ಅನಿಸ್ತಿದ್ದಾಳೆ. ಪ್ರೀತಿ, ಈ ಆಟದ ಆಪಲ್ ಯಾಕೆ ತಗೋತಾ ಇದೀಯಾ? ಡ್ಯಾಡಿ, ತಗೋ ಆಪಲ್. ಥ್ಯಾಂಕ್ ಯು ಸ್ವೀಟಿ. ಡ್ಯಾಡಿ, ದಸರಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾರ್ಕ್ ಕರ್ಕೊಂಡ್ ಬಂದಿದ್ಯಲ್ಲ, ಅದಕ್ಕೆ. ಕಳ್ಳಿ, ನನಗೆ ಆಟ ಆಡಿಸ್ತೀಯಾ? ತಗೊಳ್ಳಿ ಅಂಕಲ್, ತಗೊಳ್ಳಿ. ತುಂಬಾ ಥ್ಯಾಂಕ್ಸ್. ಸರ, ತ್ಯಾಗರಾಜನ್ ಕರ್ಕೊಂಡ್ ಬನ್ನಿ. ಸರ, ಅವ ಪಾಸಿ ಕೈದಿರಿ, ಅದು ಅಲ್ದ ಮೂರ್ನಾಲ್ಕು ಟೈಮ್ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಯಾನ. ಅವನ್ನ ಇಲ್ಲಿ ಕರೆ ತರೋದು ಚಂದ ಕಾಣೋದಿಲ್ರಿ, ಸ್ವಲ್ಪ ವಿಚಾರ ಮಾಡ್ರಲ್ಲ. 25ನೇ ತಾರೀಕು ಅವನ್ನ ಗಲ್ಲಿಗೆ ಹಾಕ್ತಾರೆ. ಇದೇ ಅವನ್ ನೋಡೋ ಕೊನೆ ಸ್ವಾತಂತ್ರ್ಯ ದಿನ. ಈ ದಿನನಾದರೂ ಅವನ್ ಸ್ವಾತಂತ್ರ್ಯವಾಗಿರ್ಲಿ. ಸರ, ಬಂದು Thank you.
ಅವನ್ ಚೇನ್ ಬಿಚ್ಚಿ. ಸಾಹೇಬ್ರ, ಕೈದಿಗಳಿಗೆ ಭಾರಿ ಕರುಣೆ ತೋರಿಸ್ರಿ, ಇದು ಭಾರಿ ಡೇಂಜರ್ ರೀ, ಭಾರಿ ಡೇಂಜರ. ಅವನ್ನ ಸರ್ಪಣಿಯಲ್ಲಿ ಬಂಧಿಸಿ ನಾವು ಸ್ವಾತಂತ್ರ್ಯ ದಿನ ಆಚರಿಸೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಅವನ ಮೇಲೆ ನನಗೆ ನಂಬಿಕೆ ಇದೆ, ಧೈರ್ಯವಾಗಿ ಬಿಚ್ಚಿ. ತ್ಯಾಗರಾಜ್, ಈ ಸ್ವಾತಂತ್ರ್ಯ ದಿನಾಚರಣೆನ ನೀನು ಇಷ್ಟದಂತೆ ಆಚರಿಸ್ಬೋದು, ಎಲ್ಲರ ಜೊತೆ ನೀನು ಸಂತೋಷನ ಹಂಚ್ಕೋಬೋದು. ಇಲ್ಲಿ ನೀನು ಯಾವ ಅಡೆತಡೆನೂ ಇಲ್ಲ. ಹಾ
ಹಿಂಗ್ ಯಾಕೆ ಕೊಡ್ ಬರ್ತೀರಿ? ಇಲ್ಲ ಇಲ್ಲ, ನಿಮ್ ಕಣ್ ಕಾಣಿಸಲಿಲ್ಲ, ಅಲ್ಲೋಗಿ ಹುಡುಕ್ಲೆ ಹೋಗ್ಲಿ. ನಿಮ್ಮ ಅಪ್ಪ Stop there! Hands up! ಜಗನ್ನಾಥ್, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಆ ಕೈದಿ ತ್ಯಾಗ ತಪ್ಪಿಸ್ಕೊಳ್ಳಕ್ಕೆ ನೀವೇ ಕಾರಣ. ಬರೋಬರಿ ಹೇಳಿದ್ರಿ ನೋಡಿ ಸರ, ಕೈದಿಗಳು ಅಂತಂದ್ರ ಮನೆ ಮಕ್ಕಳು ನೋಡಿದಾಗ ನೋಡ್ಕೊಂತಾರಿ. ಬ್ಯಾಡ್ರಿ ಸರ, ಅದ ನಾಗರಾವೈತಿ, ಎಂದ್ ಕಚ್ಚತೈತಿ, ಎಂದ್ ಮುತ್ಕೊಡ್ತೈತಿ ಹೇಳಿಕ್ ಬರೋದಿಲ್ಲ. ಏನಾರು ಹೆಚ್ಚು ಕಮ್ಮಿ ಆತಪ್ಪ ಅಂದ್ರೆ ನಮ್ ಕುತ್ತಿಗೆ ಬರ್ತೈತಿ. ಸರಪಳಿ ಪಿಚ್ಚೋದು ಬೇಡ ಅಂತ ಲಬೋ ಲಬೋ ಅಂತ ಹೋಯ್ಕೊಂಡ್ರಿ. ನನ್ನ ಮಾತ್ ಕೇಳಿಲ್ರಿ. ಖರೆ ಬಂದ್ರ ಶ್ರೀನಾಥ್ರು ಬದಿಗಿದ್ರು, ಕೇಳಿ ತಿಳ್ಕೊರಲ್ಲ. ಏನ್ರಿ ಶ್ರೀನಾಥ್ರ, ನೀ ಬದಿಗಿದ್ರು ಹೌದಲ್ಲ ಹೇಳ್ರಿ, ಸುಮ್ಮನೆ ನಿಂತಿರಲ್ರಿ. ಸರಪಳಿ ಪಿಚ್ಚೋದು ನಾ ಬೇಡ ಅಂತ ಹೋಯ್ಕೊಂಡೆ. ಹೌದಿಲ್ಲ ಸರ್, ಈ ಎಸ್ಕೇಪ್ ವಿಷಯ ಪೊಲೀಸ್ಗೆ ತಿಳಿಸಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಆ ತ್ಯಾಗರಾಜನ್ ಎಲ್ಲೇ ಇರಲಿ, ಈ 25ನೇ ತಾರೀಕು ಒಳಗಡೆ ಅವನ್ನ ತಂದು ಗಲ್ಲಿಗೆ ಎರಿಸ್ತೀನಿ. ಲಾಯರ್ ಸಾಹೇಬ್ರೇ, ನೀವಿನ್ನು ಹುಡುಗರು ನಿಮ್ ಕೈಲಿ ಏನಾಗುತ್ತೆ ಅಂತ ಹೇಳಿದ್ರಲ್ಲ, ಆ ಜೈಲರ್ ಜಗನ್ನಾಥನ ಸರ್ಪಕಾಲಿನಿಂದ ತಪ್ಪಿಸಿ ತ್ಯಾಗರಾಜನ ಕರ್ಕೊಂಡು ಬಂದಿದ್ದೀವಿ. ಸೀಕ್ರೆಟ್ ಪ್ಲೇಸ್ಗೆ ಬನ್ನಿ. ಥ್ಯಾಂಕ್ ಯು ರಾಕಿ, ನಾನು ಈಗಲೇ ಬರ್ತಾ ಇದ್ದೀನಿ. ಮಿಸ್ಟರ್ ತ್ಯಾಗರಾಜ್, ನಿಮ್ಮ ಹೆಂಡತಿ ಮಗು ನೋಡಬೇಕು ಅಂತ ಬಹಳ ಆಸೆ ಇದ್ದೀರಲ್ಲ, ಆ ರೂಮಲ್ಲಿದ್ದಾರೆ. ಹೋಗಿ ನೋಡ್ಕೊಳ್ಳಿ. ಸೆಂಟಿಮೆಂಟ್ಸ್, ಇದಕ್ಕೆ ಬ್ಲಡ್ ಸೆಂಟಿಮೆಂಟ್ ಅಂತಾರೆ, ಅಂದ್ರೆ ರಕ್ತ ಸಂಬಂಧ ಅಂತ. ಆ ರಕ್ತ ಸಂಬಂಧನೇ ನಿನ್ನ ದೇಶ ಪ್ರೇಮದ ಕೆಚ್ಚದೆನ ಸಡ್ಲ ಮಾಡಿ ಜೈಲಿಂದ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬರೋ ಹಾಗೆ ಮಾಡ್ತು. ಇನ್ಮೇಲೆ ಆ ತಾಮ್ರದ ಪತ್ರದ ರಹಸ್ಯನ ಬಚ್ಚಿಟ್ಟು ಫಾಸಿಗೆ ಹೋಗಕ್ಕಾಗಲ್ಲ. ನೋಡು ಮಿಸ್ಟರ್ ತ್ಯಾಗು, ಈಗಲಾದ್ರೂ ಆ ರಹಸ್ಯ ಏನು ಅಂತ ಹೇಳದೆ ಹೋದ್ರೆ ನಿನ್ನ ಮಗು ರಕ್ತ ಹೀರಿ ಹಾಕಿ ಕೋಮಾ ಸ್ಟೇಜ್ಗೆ ಹೋಗಿದೆಯೋ, ಹಾಗೆ ನಿನ್ನ ಹೆಂಡತಿ ರಕ್ತ ಹೀರಿ ಅದರಲ್ಲಿ ನಿನ್ನ ಅಭಿಷೇಕ ಮಾಡ್ತೀವಿ. ಈ ಬಂಧನದಲ್ಲಿ ನರಳಿ ಸಾಯಕ್ ಮುಂಚೆ ಒಂದೇ ಒಂದ್ಸಲ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಇವ್ರು ಬಲವಂತ ಮಾಡ್ದಾಗೆಲ್ಲ ಪತ್ರ ಬರ್ದೆ ವಿನಃ ಇವ್ರು ಕೊಟ್ಟ ಬೆದರಿಕೆಗೆ ಹೆದ್ರಿ ಅಲ್ಲ. ನೋಡಿ, ಆ ಮುಕ್ತ ಹಳ್ಳಿ ಜನಕ್ಕೆ ಅನ್ಯಾಯ ಮಾಡಿ ಆ ರಹಸ್ಯ ಪತ್ರನ ಈ ದೇಶ ದ್ರೋಹಿಗಳಿಗೆ ಖಂಡಿತ ತಂದು ಒಪ್ಪಿಸ್ಬೇಡಿ. ತೆಗೆಯೋ ಕೈನ ತೆಗೆಯೋ. ಬೋನ್ನಲ್ಲಿರೋ ಇಲಿಗೆ ಇಷ್ಟೊಂದು ರೋಷ ಇರಬೇಕಾದ್ರೆ ಏನು ಹೊರಗಡೆ ಇರೋ ನಮ್ಮಂತ ಹುಲಿಗಳಿಗೆ ಎಷ್ಟಿರಬೇಕು? ಆ ಸತ್ಯಮೂರ್ತಿ, ಇವನ್ನ ನಮ್ಮ ಜೈಲಿಗೆ ಕಳಿಸು. ¶¶
ಅಲ್ಲ ಕಣಯ್ಯ, ಮಂತ್ರಿಗಳು ಭಾರಿ ಬುದ್ಧಿ ಉಪಯೋಗಿಸಿ ತಮ್ಮ ಮಗನ ಯಾರಿಗೂ ಹೇಳದೆ ಸಡನ್ ಆಗಿ ಫಾರಿನ್ ಕಳಿಸ್ಬಿಟ್ರಲ್ಲ, ನಾವು ಸಿಕ್ಕಾಕೊಂಡ್ರೆ ನಮ್ಗತಿ ಏನಯ್ಯ? ನಾವು ಸಿಕ್ಕಾಕೊಂಡ್ರೆ ಅವ್ರ ಜೀವಕ್ಕೂ ತೊಂದರೆ ಕಣಪ್ಪ, ಸಿಕ್ಕಾಕೊಂಡ್ರೆ ಬಿಡ್ಸ್ಕೊಂಬರ್ತಾರೆ. ನೀವೆಲ್ಲ ಹೊರಟೋಗಿ. ಏಯ್, ಅವನ್ ಕಟ್ ಬಿಚ್ಚಾಕಿ ಒಳಗೆ ಕರ್ಕೊಂಡೋಗಿ. ನೋಡಿ, ನೀವು ಸೀಕ್ರೆಟ್ ಡೋರ್ನಿಂದ ತಪ್ಪಿಸ್ಕೊಳ್ಳಿ, ಆ ತ್ಯಾಗರಾಜನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ಸತ್ಯಮೂರ್ತಿ, ಬಿ ಕೇರ್ಫುಲ್. ಯಾವ ಕಾರಣಕ್ಕೂ ಆ ತ್ಯಾಗರಾಜ್ ನಮ್ಮ ಕೈಯಿಂದ ತಪ್ಪಿಸ್ಕೋ ಕೂಡುದು. ಹಾ, ಓಕೆ. ಬಿಟ್ಬಿಡಿ, ನಾನು ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ, ಅದಾದ್ಮೇಲೆ ನಾನಾಗೆ ಬಂದು ಸರಣರ್ ಆಗ್ತೀನಿ. ನೆವರ್. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಬಿಟ್ಟು ಹೋಗಕ್ಕಲ್ಲ, ನಿನ್ನ ಕರ್ಕೊಂಡು ಹೋಗಕ್ಕೆ. ಎಂಥ ಘೋರ ಅಪರಾಧ ಮಾಡಿ ಬಂದಿದ್ರು, ಪಾಸಿ ಕೈದಿ ಅಂದ ಮೇಲೆ ನಮಗೂ ಸ್ವಲ್ಪ ಅನುಕಂಪ ಇರುತ್ತೆ. ನಮ್ಮ ಹಾಗುಡ್ತವನು ನಮ್ಮಾಗಿ ಸಾಯಿದೆ, ನೇಣಗಮದಲ್ಲಿ ಪ್ರಾಣ ಬಿಡ್ತಾನಲ್ಲ ಅಂತ ದುಃಖನೂ ಆಗುತ್ತೆ. ಇದುವರೆಗೂ ನಿನ್ನ ಮೇಲಿದ್ದ ನಂಬಿಕೆ, ಕರುಣೆ, ಅನುಕಂಪ ಎಲ್ಲನೂ ನೀನು ಕಳ್ಕೊಂಬಿಟ್ಟೆ. ನನ್ನ ಸರ್ವಿಸಲ್ಲೇ ನೀನೊಂದು ಬ್ಲ್ಯಾಕ್ ಮಾರ್ಕ್ ತಂದ್ಬಿಟ್ಟೆ. ಯು ಬ್ಲಡಿ ಡ್ಯಾಮೆಟ್, ಯು ಡ್ಯಾಮೆಟ್. ರೇ ಬೆಳ್ಳುಳ್ಳಿ ಸರ, ಇನ್ನು ಮುಂದೆ ಇವನು ಕೂಡ ಊಟ ನೀರೆಲ್ಲ ಪರೀಕ್ಷೆ ಮಾಡಿನೇ ಕೊಡಬೇಕು. ಸರಿ ಸರ. ಡೇ ನೈಟ್ ಸೆಕ್ಯೂರಿಟಿ ಟೈಟ್ ಮಾಡಿ. ಓಕೆ ಸರ್. ಇವನಿಗೆ ಚೇನ್ ಹಾಕಿಸಿ, ಸೆಲ್ಗೆ ಬೀಗ ಹಾಕಿ. ರೇ ಶಿವರಾಜ್ ಸರ್, ಇನ್ನು ಮುಂದೆ ಈ ಸೆಲ್ ಬೀಗದ ಕೈ ನನ್ನ ಹ್ಯಾಂಡ್ ಓವರ್ಲಿ ಇರಬೇಕು. ತನ್ನ ಮನೆ ಕೊಡಿ. ಓಕೆ ಸರ್. ಎಸ್ ಸರ್. ಏನು ಕುಂಟಣ್ಣ, ವೈಕುಂಠಣ್ಣ, ಇಷ್ಟು ವಯಸ್ಸಾದ್ರೂ ಮಾತಿರ್ತಿದ್ರೆ ಓಡೋಗ್ತೀನಿ ಓಡೋಗ್ತೀನಿ ಅಂತೀಯಲ್ಲ, ಅಕಸ್ಮಾತ್ ನೀನೇನಾದ್ರೂ ಇಲ್ಲಿಂದ ಓಡೋದ್ರೆ ನಿನ್ನ ಹೀಗೆ ಎಳ್ಕೊಂಬಂದು ತಿಕ್ಕದ ಮೇಲೆ ಒದ್ದು ಒಳಗಾಕಿ ಬೆಂಗತ್ ಬಿಡ್ತಾರೆ. ಅಲ್ಲ ಕಣಣ್ಣು, ಸಾಹೇಬ್ರು ಎರಡು ದಿನ ಜೈಲಾಗಿ ಇಲ್ಲಿದ್ದಕ್ಕೆ ಈ ನನ್ನ ಮಕ್ಕಳು ಆರ್ಭಟನೋ ಆರ್ಭಟ, ನಾಳೆಂದ ನೋಡು ನಾಯಿ ಮರಿ ಹಿಂಗೆ ಕೈ ಕುಯ್ಕೊಂಡು ಇಟ್ಬಿಡ್ತಾರೆ. ಏನು ಬಗಳಿದ್ರು ಬಿಡಾಡಿ ನಾಯಿಗಳ,
ಲಟ್ಟ ತಗೊಂಡು ಬೀಸಿ ಮುಕ್ಲ ಮೇಲೆ ಕೊಟ್ಟಪ್ಪ ಅಂದ್ರ ಮುಂಜಾನೆ ಎದ್ದು ಚರ್ಗಿಟ್ ತಗೊಂಡು ಬಯಲ್ ಕಡೆ ಹೋಗೋದು ಬಂದ್ ಆಗ್ಬಿಡ್ಬೇಕು. ತಿಳಿತ ಹೌದಲ್ಲ ಲೇ, ಟೊಪ್ಗೆ ಬರೋಬರ ಇಟ್ಕೊಳ್ಳ ನೀನ್, ಟೊಪ್ಗೆ ಬರೋಬರ ನೀ ಈ ಜನ್ಮಕ್ಕೆ ಅಷ್ಟೇ ಜೈಲರ್ ಆಗುದಿಲ್ಲ, ನಾ ಜೈಲರ್ ಆಗುದಿಲ್ಲ. ಮಕ್ಕಳೆಲ್ಲ ಅವನು ಹೋದ, ಅವನು ಹೋದ, ನಾಲ್ಕು ಜನರ ಥರ ನೀವು ಸುಮ್ಮನೆ ಇರ್ದೆ ಅವನ್ನ ಯಾಕ್ರಿ ಹಿಡಿಯೋಕ್ ಹೋದ್ರಿ? ಡ್ರೈವರ್ನು ಬೇಡ ಅಂತೀರ, ಒಬ್ಬೊಬ್ಬರೇ ಓಡಾಡ್ತಿರ್ತೀರ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಗತಿ? ಸೀತಾ, ಈಗ ಏನಾಯ್ತು ಅಂತ ಹೀಗಾಳ್ತೀಯೇ? ಗಡಿಯಿಂದ ನನ್ನ ಗಂಡನ ಹೆಣ ಮನೆಗೆ ಬಂದಾಗ ನಾನೊಂದು ತೊಟ್ಟು ಕಣ್ಣೀರು ಹಾಕ್ಲಿಲ್ಲ. ಯಾಕೆ ಗೊತ್ತಾ? ಅವ್ರು ಸತ್ತಿದ್ದು ದೇಶಕ್ಕಾಗಿ, ಇವನು ಹಾಗೆ ತನ್ನ ಕರ್ತವ್ಯದಲ್ಲಿ ನಿಷ್ಠೆ ತೋರಿಸಿದ್ದಾಗ ಇಂಥ ಜನಗಳ ಮಧ್ಯೆ ಹೀಗೆಲ್ಲ ಹಾಗೆ ಆಗುತ್ತೆ. ಆಗ ನಾವೇ ಅವನಿಗೆ ಧೈರ್ಯ ತುಂಬಬೇಕು. ಡ್ಯಾಡಿ, ಇನ್ಮೇಲೆ ನಾನು ನಿನಗೆ ಬಾಡಿ ಗಾರ್ಡ್ ಆಗಿರ್ತೀನಿ. ಈಗ ನನ್ನ ಯಾವಾಗಲೂ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಯಾರಾದರೂ ಬಂದ್ರೆ ಅಂತ ಶೂಟ್ ಮಾಡ್ತೀನಿ. ನಾನು ಅಷ್ಟೇ ಡ್ಯಾಡಿ, ಈ ಕತ್ತಿನ ಯಾವಾಗಲೂ ಇಲ್ಲಿ ಇಟ್ಕೊಂಡಿರ್ತೀನಿ. ನೀನ್ ಯಾರು ಅಟ್ಯಾಕ್ ಮಾಡಿದ್ರೆ ಕಿತ್ತೂರು ಚೆನ್ನಮ್ಮಗೆ ಎಲ್ಲರನ್ನು ಕೊಚ್ಚಾಕ್ಬಿಡ್ತೀನಿ. ಇನ್ನೇನೆ, ಈ ನಮ್ ಕಣ್ಗಳು ನನಗ್ ಕಣ್ಣಾಗಿದ ಮೇಲೆ ನಿನ್ ಕೆನ್ನೆ ಮೇಲೆ ಕಣ್ಣೀರ್ ಯಾಕೆ? ನಾವು ಮೊದಲಿಟ್ಟಿದ್ದ ಗುರಿನೇ ತಪ್ಪು. ಆನೆ ಬದುಕಿರುವಾಗ್ಲೇ ದಂತ ಮುರಿಬೇಕು ಅಂದ್ರೆ ಅದು ನಮ್ಮನ್ನೇ ತುಳಿದು ಪಾತಾಳ ಕಟ್ಟಿಬಿಡುತ್ತೆ. ದಂತ ಬೇಕು ಅಂತಾದ್ರೆ ಮೊದಲು ಆನೆನ ಸಾಯಿಸ್ಬೇಕು, ಹಾಗೆ ಆ ಜೈಲರ್ ಜಗನ್ನಾಥನ್ನ ಮೊದಲು ಮುಗಿಸ್ಬೇಕು, ಆಮೇಲೆ ತ್ಯಾಗರಾಜನ ಸುಲಭವಾಗಿ ಹೊರಗಡೆ ತರಬಹುದು. ಓಕೆ ಸರ್. ನೋಡಿ, ಹಾವನ್ನ ಹೊಡೆಯೋಕ್ ಹೋದಾಗ ಗಾಯ ಮಾಡಿ ಬಿಡಬಾರ್ದು, ಆಮೇಲೆ ಅದು ಕಾದಿದ್ದು ನಮ್ಮನ್ನೇ ಕಚ್ಚಿಬಿಡುತ್ತೆ. ಸಾಯೋವರೆಗೂ ಹೊಡಿಬೇಕು. ಅಮ್ಮ, ಇಬ್ರು ಹುಡುಗರು ಕ್ಲಾಸ್ ಬೆಲ್ ಹೊಡೆಯೋಕ್ಕಿಂತ ಮುಂಚೆನೆ ಕ್ಲಾಸ್ ಒಳಗ್ ಬಂದು ಹ್ಯಾಗ್ ಹೀರೋಯಿನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ. ಯಾವಾಗಲ್ಲೇ ಜೂಲಿನ ಬೊಂಬಟ್ಟು, ಯಾವಾಗಲ್ಲೇ ಖುಷ್ಬುನೆ ಬೊಂಬಟ್ಟು, ಯಾವಾಗಲ್ಲೇ ಜೂಲಿನೇ ಬೊಂಬಟ್ಟು, ನಮ್ಮ ಅಣ್ಣ ಅವಳು ಉಡ್ಡ ಹೊಡಿತಂಗ್ ಗೊತ್ತಾ, ಯಾವಾಗಲ್ಲೇ ಖುಷ್ಬುನೆ ಬೊಂಬಟ್ಟು, ನಮ್ಮಪ್ಪ ಅವಳಿಗೆ ಲೈನ್ ಹೊಡಿತಂಗ್ ಗೊತ್ತಾ, ಅಷ್ಟರಲ್ಲಿ ಮಿಸ್ ಬಂದ್ಬಿಡ್ತಾರೆ. ಏನ ಮಾತಾಡ್ತಾ ಇದ್ರಿ? ಏನಿಲ್ಲ ಮೇಡಮ್, ನಾನು ಜೂಲಿನೇ ಬೊಂಬಟ್ಟು ಅಂದೆ, ಅವ್ನು ಖುಷ್ಬುನೆ ಬೊಂಬಟ್ಟು ಅಂದ. ಇನ್ನೊಂದ್ಸಲ ಯಾರಾದ್ರೂ ಹೀರೋಯಿನ್ಸ್ ಬಗ್ಗೆ ಮಾತಾಡದೆ ಒಬ್ರೊಬ್ರಿಗೆ ನಾಲ್ಗೆಸಿಡ್ಬಿಡ್ತೀನಿ, ಗೊತ್ತಾಯ್ತಾ? ಮಾತಾಡಂಗಿದ್ರೆ ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಮಾತಾಡೋ. ಯಾರ ಬಗ್ಗೆಪ್ಪ? ಅಂಬರೀಷ್ ಅವ್ರ ಬಗ್ಗೆ. ಓಹೋ, ವೆರಿ ಗುಡ್, ಒಳ್ಳೆ ಟೇಸ್ಟ್ ಇದೆ ನಿಮ್ಮ ಮಿಸ್ಗೆ. ಭಾರತಿಯಲ್ಲೇ ಅವಳು ಲತಾ ಮನೆಗೆ ಪ್ರಾಕ್ಟಿಕಲ್ ಚಾರ್ಟ್ ವರ್ಕ್ ಮಾಡ್ಬೇಕು ಅಂತ ಹೋದ್ಲು. ಓಹೋ, ಎಂಥ ಮಳೆ! ಆಗ್ಲೇ ಒಂದು ಫೋನ್ ಮಾಡಬಾರ್ದಾಗಿತ್ತ, ಬರ್ತಾ ಜೀಪಲ್ಲಿ ಕರ್ಕೊಂಡ್ ಬರ್ತಿದ್ನಲ್ಲ. ಮಳೆ ನಿಂತ ಮೇಲೆ ಅವ್ರ ಡ್ಯಾಡಿನ ಸ್ಕೂಟಲ್ಲಿ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ರು. ಹಲೋ, ನಾನು ಈಗಲೇ ಬರ್ತೀನಿ ಸರ್. ನೋಡಿ, ಮನೆಯೊಳಗೆ ಹೋದ ತಕ್ಷಣ ಬಾತ್ರೂಮ್ ಹಿಂದಿನ ಬಾಗಿಲು ಓಪನ್ ಮಾಡಿ. ಓಕೆ. ಅಕಸ್ಮಾತ್ ಅವ್ರಿಗೆ ಅನುಮಾನ ಬಂದು ನೀವು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದರೆ ಈ ರಿವಾಲ್ವರಿಂದ ಫೈರ್ ಮಾಡಿ, ಅದೇ ನಮಗೆ ಸಿಗ್ನಲ್. ಮಾರ್ತಿ ಬಂದ್ಲು ಅಂತ ಕಾಣುತ್ತೆ. ಅಜ್ಜಿ, ಊಟ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಟ್ಲು ನೋಡು. ಏಯ್ ಸುಮ್ಮನಿರು. ಜೈಲರ್ ಅವ್ರು ಇದ್ದಾರಾ? ಇಲ್ಲ, ಅವ್ರನ್ನ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ಮಳೆಯಲ್ಲಿ ನೆನೀತಾ ಇದ್ದೀರಲ್ಲ, ಬನ್ನಿ ಒಳಗಡೆ. ನಮ್ಮಣ್ಣ ಜೈಲಲ್ಲಿದ್ದಾರೆ, ಅವ್ರು ನೋಡೋಕ್ಕೋಸ್ಕರ ಬಂದ್ವಿ. ದಾರಿಲಿ ಬಸ್ ಕೆಟ್ಟೋಯ್ತು, ಮಳೆ ಬೇರೆ ಬರ್ತಿದೆ. ಜೈಲರ್ ಅವ್ರ ಪರ್ಮಿಷನ್ ತಗೊಂಡು ಈಗಲೇ ನಮ್ಮಣ್ಣ ನೋಡಿಕೊಂಡು ರಾತ್ರಿ ಬಸ್ಗೆ ಹೊರಟೋಗ್ಬಿಡ್ತೀವಿ. ಈ ಊರಿನಲ್ಲಿ ನಮಗೆ ಪರಿಚಯ ಇರೋರು ಯಾರೂ ಇಲ್ಲ. ನೋಡಮ್ಮ, ರಾತ್ರಿ ಹೊತ್ತಲ್ಲಿ ಹಾಗೆಲ್ಲ ಭೇಟಿ ಮಾಡೋಕೆ ಪರ್ಮಿಷನ್ ಕೊಡಲ್ಲ. ನೀವೇನು ಯೋಚನೆ ಮಾಡಬೇಡಿ, ಇವತ್ತು ರಾತ್ರಿ ಇಲ್ಲಿದ್ದು ಬೆಳಗ್ಗೆ ಅವ್ರು ನೋಡ್ಕೊಂಡು ಹೋದ್ರೆ ಆಯ್ತು. ಅಯ್ಯೋ, ತುಂಬ ನೆನ್ಕೊಂಡು ಬಂದಿದ್ದೀರಿ. ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ. ಸೀತಾ, ಇವ್ರನ್ನ ಕರ್ಕೊಂಡು ಹೋಗಮ್ಮ. ಬನ್ನಿಮ್ಮ, ಹೋಗಿ ಬನ್ನಿ.
ತಗೊಳ್ಳಿ. ಥ್ಯಾಂಕ್ಸ್. ಬಾತ್ರೂಮ್ ಅಲ್ಲಿದೆ. ಸರಿ. ಸೀತಾ, ಅನ್ನ ಇದೆಯಮ್ಮ? ಸ್ವಲ್ಪ ಇದೈತೆ. ಪಾಪ ಹುಡುಗಿರು ಹಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ, ಯಾವ್ದಕ್ಕೂ ಅನ್ನಕ್ಕಿಟ್ಬಿಡು. ಸರಿ ಅತ್ತೆ. ಏನು ಅಯ್ಯೋ, ನಿದ್ದೆ ಮಾಡೋದು ಬಿಟ್ಬಿಟ್ಟು ಮನೇಲಿ ನಡ್ಕೊಂಡು ಬಂದಿದೆಯಲ್ಲೋ. ಅದಲ್ಲ ಅಜ್ಜಿ, ಮನೆ ಹಿಂದ್ಗಡೆ ಬಾಳೆ ತೋಟ ಇದೆಯಲ್ಲ, ಅಲ್ಲಿ ಒಂದು ವೈಟ್ ವ್ಯಾನ್ ನಿಂತಿದೆ, ನಾನು ನೋಡಿದ ತಕ್ಷಣ ಲೈಟ್ ಆಫ್ ಮಾಡ್ಬಿಟ್ರು. ಗಂಟೆ ಒಳಗೆ ಹೊರಗಡೆ ಬಂದ್ಬಿಡ್ಬೇಕು. ಸರಿ. ನಾನು ಮಕ್ಕಳ ನಿಮ್ ಛತ್ರಿ ಬುದ್ಧಿಗೆ ನಾನ್ ಕತ್ರಿ ಆಗ್ತೀನಿ. ನಮ್ಮಿಂದ ನಿಮ್ಗೆ ತುಂಬಾ ತೊಂದ್ರೆ ಆಯ್ತು. ಹಾಗೇನಿಲ್ಲಮ್ಮ, ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಅದೇ ಏನಿದೆಲ್ಲ, ಏನಾಯ್ತು ನಿಮ್ಗೆ? ಏನಾಯ್ತಾ ಅಮ್ಮ, ಈ ವಯ್ಯಾರಿಗಳು ಮಾಡಿದ ಹಲ್ಕ ಕೆಲಸ ನೋಡಮ್ಮ. ಸೀತಾ, ನಮ್ ಮನೇಲಿರೋ ಮಂಜದ ಕಲೆಗೆಲ್ಲ ಈ ಬಾಂಬುಗಳನ್ನಿಟ್ಟು ನಮ್ ಸಂಸಾರನೇ ಸರ್ವನಾಶ ಮಾಡ್ಬಿಡ್ತಿದ್ರಲ್ಲ, ಏನ್ರೆ ನೋಡ್ತಾ ಇದ್ದೀರಾ? ಹೇಳ್ರೆ ಮೇಲೆ ಹಾಕ್ಬಿಟ್ಟು. ಐ ಹ್ಯಾವ್ ಸಮ್ ಇಂಪಾರ್ಟೆಂಟ್ ವರ್ಕ್. ನಿಮ್ಮ ಸ್ಟೇಟ್ಮೆಂಟ್ನ ಆಫೀಸಲ್ಲಿ ಕೊಟ್ಬಿಟ್ಟು ಹೋಗಿ. ಹಾಂ.
ಡ್ರಾಪ್ ಮಾಡಕ್ ಬಂದಾಗ ಮನೆಯೊಳಗೆ ಸುಭಾಷ್ ಕೂಗಾಡೋ ಶಬ್ದ ಕೇಳಿಸ್ತು. ಬಾಗಿಲು ತಟ್ಟದೆ, ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಯಾರೋ ನಾಲ್ಕು ಜನ ಹಿಂದಿನ ಬಾಗಿಲಿಂದ ಓಡ್ ಹೋದಾಗಾಯ್ತು. ಅನುಮಾನ ಬಂದು ನಾನೇ ಪೊಲೀಸಿಗೆ ಫೋನ್ ಮಾಡಿದೆ. ಸರ್, ಯಾರು ಡಕ್ಕಾಯ್ಸು ಮನೆ ನುಗ್ಗಿ ಕೆಲಸ ಮಾಡಿದಾರಂತ ನನಗನ್ಸುತ್ತೆ. ನೋಡಿ, ಆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ. ನನಗಾದ ನೋವು ನನ್ನಲ್ಲಿದ್ದ ಮಾನವೇತನ ಸುಟ್ಟು ಭಸ್ಮ ಮಾಡ್ಬಿಡ್ತು. ಹೇಳು, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಿಸಿದ್ಯಾರೋ? ಹೇಳು, ಹೇಳು. ಅವ್ರು ನನ್ನ ಮೇಲಿದ್ದ ದ್ವೇಷದಲ್ಲಿ ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ರು. ಈಗ ನೀನು ಹೇಳದೆ ಹೋದ್ರೆ ಕ್ಷಮಿಸಿ ಸರ್, ನನ್ನನ್ನು ಈ ಸ್ಥಿತಿಗೆ ತಂದ ಆ ಚಂಡಾಳರು ನಿಮ್ಮ ಸಂಸಾರನ ಸರ್ವನಾಶ ಮಾಡಿದಾರಂತ ನಾನು ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ನನ್ನ ಸ್ವಾರ್ಥಕ್ಕೋಸ್ಕರ ನಿಜ ನಿಮ್ಮ ಹತ್ರ ಮುಚ್ಚಿಡೋದ್ರಲ್ಲಿ ಪ್ರಯೋಜನ ಇಲ್ಲ. ಆವತ್ತು ಆ ಚಂಡಾಳರು ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಪ್ಪನ ಕೊಲೆ ಮಾಡಿ ಓಡೋದಾಗ ನಾನು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋದೆ. ಆ ತಾಮ್ರಪತ್ರ ರಹಸ್ಯ ನನ್ನಿಂದ ತಿಳ್ಕೊಳ್ಳೋಕ್ಕೋಸ್ಕರ ಅವರೇ ನನ್ನನ್ನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರೇರೇಪಿಸಿದ್ರು. ನಾನು ದೇಶದ್ರೋಹ ಕೆಲಸ ಮಾಡಲ್ಲ ಅಂದಿದ್ದಕ್ಕೆ ನನ್ನ ಹೆಂಡತಿ ಮಗುನ ಬಂಧನದಲ್ಲಿಟ್ಟು ನನ್ನ ಮಗುವಿನ ರಕ್ತದಿಂದ ಪತ್ರ ಬರೆದು ನಿಮ್ಮ ಸಾಥ್ ಮೂಲಕ ನನಗೆ ತಲುಪಿಸಿದ್ರು ಸರ್. ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿಮ್ಮ ಸಾಥ್ ನನಗೆ ಅವಕಾಶ ಮಾಡಿಕೊಟ್ರು ಸರ್. ಯಾರವರು
ಅಸಿಸ್ಟೆಂಟ್ ಜೈಲರ್ ಬೆಳ್ಳುಳ್ಳಿ. ಜೀವನದಲ್ಲಿ ಗೊತ್ತಿಲ್ಲದೆ ಹುತ್ತದಲ್ಲಿ ಕೈ ಹಾಕ್ಬಿಟ್ಟೆ. ಹಾವು ಕಚ್ಚಿದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಸಾಯ್ತಿದ್ದೆ. ಆದರೆ ಕೆದ್ದಲ್ಲಿ ಮುತ್ಕೊಂಡು ನನ್ನನ್ನು ಕಿತ್ಕೊಂಡು ತಿಂತ ಇದೆ ಸರ್, ನನ್ನನ್ನು ಕಿತ್ಕೊಂಡು ತಿಂತ ಇದೆ. ಸರ್, ಇನ್ಮೇಲೆ ನಾನು ಖಂಡಿತ ಸಾವಿಗಿದ್ರಲ್ಲ. ನನ್ನ ಗಲ್ಲಿಗೇರಿಸಿದ ಮೇಲೆ ನನ್ನ ಹೆಂಡತಿ ಮಗು ಅನಾಥ ಆಗಬಾರ್ದು. ಅವ್ರನ್ನ ನೀವೇ ಕಾಪಾಡ್ಬೇಕು ಸರ್, ನೀವೇ ಕಾಪಾಡಬೇಕು. ಯಾವ ಕಾರಣಕ್ಕೂ ಆ ತಾಮ್ರದ ಪತ್ರ ಆ ದ್ರೋಹಿಗಳ ಕೈಗೆ ಸಿಗಬಾರ್ದು. ಅದು ಆ ಬಡವರಿಗೆ ಸಿಗ್ಬೇಕು ಸರ್. ಇದೇ ನನ್ನ ಕೊನೆ ಆಸೆ ಸರ್. ದಯವಿಟ್ಟು ಇಷ್ಟು ನೆರವೇರಿಸಿ ಕೊಟ್ಬಿಡಿ, ಇಷ್ಟು ನೆರವೇರಿಸಿ ಕೊಟ್ಬಿಡಿ ಸರ್. ತ್ಯಾಗೋ, ತ್ಯಾಗೋ ನನ್ನ ಕ್ಷಮಿಸ್ಬಿಡು, ತ್ಯಾಗೋ ನನ್ನ ಕ್ಷಮಿಸ್ಬಿಡಪ್ಪ. ನಿನ್ನ ಹೃದಯದಲ್ಲಿ ಎಷ್ಟೊಂದು ನೋವಿದೆ ಅಂತ ಗೊತ್ತಿಲ್ಲದೆ ಆತ್ರ ಪಟ್ಟು ಆವೇಶ ಪಟ್ಬಿಟ್ಟೆ, ಆವೇಶ ಪಟ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಯಾರಾದ್ರೂ ಬಂದ್ರೆ ಅಂತ ಶೂಟ್ ಮಾಡ್ತೀನಿ. ನೋಡಪ್ಪ, ನಡೆದಿದ್ದನ್ನ ನೆನೆಸ್ಕೊಂಡು ಕಣ್ಣೀರ್ ಸುರಿಸ್ತಾ ಇದ್ರೆ ಸತ್ತವ್ರು ಎದ್ದು ಬರ್ತಾರೇನಪ್ಪ? ಬೆಳಕಿಂದ ಏನೂ ತಿಂದಿಲ್ಲ. ಹೇಳಪ್ಪ, ಏನಾದರೂ ಒಂಚೂರು ತಿನ್ನು. ಬೇಡಮ್ಮ, ನನಗೆ ಹಸಿವಿಲ್ಲ. ಸುಮ್ಮನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ನೀವು ನಿಮ್ಮ ಮನೆಗೆ ಹೋಗ್ಬೋದಲ್ಲ. ಏನಪ್ಪ ಹೇಳಿದೆ? ನಾನು ಮನೆಗೆ ಹೋಗ್ಬೇಕಾ? ಆವತ್ತು ನೀನೇ ಹೇಳಿದೆ ನಾನೇ ನಿನ್ನ ಮಗ ಅಂತ. ಮಗನ ಮನೆಯಲ್ಲಿ ತಾಯಿ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆಯಪ್ಪ? ಇನ್ಮೇಲೆ ಇದೇ ನನ್ನ ಮನೆ, ಮಾಡ್ತೀನಿ ನನ್ನ ಮೊಮ್ಮಗಳು. ಡ್ಯಾಡಿ, ಡ್ಯಾಡಿ, ಅಜ್ಜಿ ಹೇಳ್ತಿದ್ರು ಯಾವತ್ತು ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸ್ಬೇಕು, ಅಳ್ಕೂಡ್ದು ಅಂತ. ಅಳ್ಬೇಡಿ ಡ್ಯಾಡಿ. ಏನಮ್ಮ? ಸುಭಾಷ್ ಇಲ್ದೆ ನಂಗೆ ಸ್ಕೂಲ್ಗೆ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ ಡ್ಯಾಡಿ. ಏನೇ ಬಂದ್ರು ಧೈರ್ಯದಿಂದ ಎದುರಿಸ್ಬೇಕು ಅಂತ ನಿನ್ನೆ ನೀನೇ ಅಲ್ವಮ್ಮ ನನಗೆ ಹೇಳಿದ್ದು. ನೋಡು, ಸ್ಕೂಲ್ ಹೋಗಲ್ಲ ಅಂತ ಹೇಳಬಾರ್ದು. ಮಧ್ಯಾಹ್ನ ಊಟ ಚಿನ್ನಮ್ಮ ತರ್ತಾಳೆ, ಸ್ಕೂಲ್ಗೆ ಹೋಗು. ಜಗನ್ನಾಥ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ನಿನ್ನೆ ರಾತ್ರಿ ಕೈದಿ ತ್ಯಾಗರಾಜ್ನ ಸೆಲ್ಲೊಳಗೆ ಹೊಡೆದು ಸಾಯಿಸಿದ್ಕೆ. ಯುವರ್ ಆನರ್, ಜಗನ್ನಾಥ್ಗಿದ್ದ ರೋಷ ನೋವಿನಿಂದ ಕೈದಿ ತ್ಯಾಗರಾಜ್ ಹೊಡೆದಿದ್ದೇನೋ ನಿಜ. ಅದರಿಂದಲೇ ಅವನು ಸತ್ತಿದ್ದಾನೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವಿಲ್ಲ. ಅಂದಮೇಲೆ ಇದರಲ್ಲಿ ಯಾವುದೋ ಕಾರಣದ ಕೈ ಪಿತೂರಿ ಇದೆ. ರಾತ್ರಿ 10 ಗಂಟೆಗೆ ಜಗನ್ನಾಥ್ ರೌಂಡ್ಸ್ ಹೋದಾಗ ಕೈದಿ ತ್ಯಾಗರಾಜ್ ಚೆನ್ನಾಗೇ ಇದ್ದ.
ರಾತ್ರಿ ಊಟಾನೂ ಮಾಡಿದಾನೆ ಅಂತ ವಾರ್ಡನ್ ನಾರಾಯಣ್ ಹೇಳಿದ್ದಾರೆ. ಅದು ಅಲ್ಲದೆ ಜಗನ್ನಾಥ್ ಒಬ್ಬ ನಿಷ್ಠಾವಂತ ಅಧಿಕಾರಿ, ಅವರು ಜೈಲಿನ ದೇವರಗುಡಿ ಅಂತ ತಿಳ್ಕೊಂಡಿದ್ದಾರೆ. ಖೈದಿಗಳನ್ನ ತನ್ನ ಮಕ್ಕಳ ಹಾಗೆ ಕಾಪಾಡ್ತಿದ್ರು ಅಂತ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾದವರು. ಇವ್ರು ಹೊಡೆದಿದ್ದಕ್ಕೆ ಆತ ಸತ್ತ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡೋದನ್ನ ನಂಬಕ್ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮನುಷ್ಯ ವಿಷ ಕುಡಿದ ಕೂಡಲೇ ಸಾಯ್ಬೇಕು ಅಂತ ಏನಿಲ್ವಲ್ಲ? ನೋವು ತಿಂದ ಮೈ ನರಳಿ ನರಳಿ ಸತ್ತಿದೆ. ಆ ಅಪವಾದನ ಮುಚ್ಚೋಕ್ಕೋಸ್ಕರ ಜೀವಾವಧಿ ಶಿಕ್ಷೆ ಅನುಭವಿಸ್ತಾರೋ ಈ ಖೈದಿಗಳ ಮುಖಾಂತರ ಹೆಣಾನ ಸೆಲ್ನಿಂದ ಹೊರಗಡೆ ಸಾಕ್ಸಿ ಸುಟ್ಟಿದ್ದಾರೆ. ಆ ಹೆಣಾನ ಹೊರಗಡೆ ಸಾಕ್ಸುವಾಗ ನೋಡಿರೋ ಖೈದಿಗಳು ಈ ಸಾಕ್ಷಿ ಪತ್ರಕ್ಕೆ ಸೈನ್ ಮಾಡಿದ್ದಾರೆ. ಸುಳ್ಳು ಸುಳ್ಳು ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಎಲ್ಲ ಸಲದ ಆರೋಪನ ಒರೆಸಿ ನನ್ನನ್ನು ಒಬ್ಬ ಕೊಲೆಗಾರ ಅಂತ ಪ್ರೂವ್ ಮಾಡಕ್ ಪ್ರಯತ್ನ ಮಾಡಬೇಡಿ. ಯುವರ್ ಆನರ್, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ನಾನು ಇದುವರೆಗೂ ತ್ಯಾಗರಾಜನ್ ಬಿಟ್ಟು ಬೇರೆ ಯಾವ ಕೈದಿ ಮೇಲೂ ಕೈ ಮಾಡಿಲ್ಲ. ನನ್ನ ನಂಬಿ ಯುವರ್ ಆನರ್, ಪ್ಲೀಸ್ ನನ್ನ ನಂಬಿ. ಯಾರೋ ಡಕಾಯಿತರು ತನ್ನ ಸಂಸಾರವನ್ನು ಹಾಳು ಮಾಡಿರುವುದಕ್ಕೆ ಆ ತ್ಯಾಗರಾಜನೇ ಕಾರಣ ಎಂದು ಶಿಕ್ಷೆಗೆ ಗುರಿಯಾಗಿದ್ದ ಒಬ್ಬ ಖೈದಿಗೆ ನೀತಿಯನ್ನು ಬೋಧಿಸಬೇಕಾದ ಒಬ್ಬ ನಿಷ್ಠಾವಂತ ಜೈಲರ್ ಆವೇಶದಿಂದ ಆ ಖೈದಿಯನ್ನೇ ಕೊಂದು ದೇಹವನ್ನು ಸುಟ್ಟು ತ್ಯಾಗರಾಜನ್ನು ಖೈದಿಯು ಜೈಲಲ್ಲೇ ಇಲ್ಲವೆಂದು ರೆಕಾರ್ಡ್ ಸೃಷ್ಟಿ ಮಾಡಿ ತಪ್ಪಿತಸ್ಥರಾಗಿದ್ದಾರೆ. ಆದ್ದರಿಂದ ಈ ನ್ಯಾಯಾಲಯವು ಆರೋಪಿ ಜಗನ್ನಾಥ್ ರವರನ್ನು ಅಪರಾಧಿ ಎಂದು ಪರಿಗಣಿಸಿ ಐಪಿಸಿ ಸೆಕ್ಷನ್ 302 ಪ್ರಕಾರ 10 ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಏನ್ ನಿನ್ ಹೆಸರು? ಜಗನ್ನಾಥ್. ನಿಮ್ ತಂದೆ ಹೆಸರು? ರಾಮನಾಥ್. ಎಷ್ಟು ವರ್ಷ ಸಜಾ? 10 ವರ್ಷ. ಓಹ್, 10 ಇಯರ್ಸ್. ಹಾ, ಮರ್ಡರ್ ಕೇಸು. ಏ, ಇವನ್ನ ಸರಿಯಾಗಿ ಸರ್ಚ್ ಮಾಡಿ ಒಳಗೆ ಕರ್ಕೊಂಡು ಹೋಗ್ರಯ. ಸೆಕ್ಯೂರಿಟಿ ಬಂದೋಬಸ್ತ್ ಆಗಿರ್ಬೇಕು. ನಮ್ ತ್ಯಾಗರಾಜ್ಗೆ ಹಾಕಿತ್ತಲ್ಲ ಅದ ತುರಂಗಕ್ಕೆ ಒಯ್ದು ಇವನ್ನ ಹಾಕು. ಏ ಮಗನ, ಮಾಜಿ ಅಂತ ಹಂಗ ಸೀದಾ ಕರ್ಕೊಂಡು ಹೊಂಟೇನ? ಹಂಗ ಹೋಗುವಾಗ ತಟ್ಟಿ ಲೋಟ ಚೇರ್ಗಿ ಬೆಡ್ಶೀಟ್ ಕೊಡ್ಸಿ ಹಂಗ ಕರ್ದೋಯ್ ಮಗನ. ಏ, ಸೆಲ್ ಓಪನ್ ಮಾಡಯ್ಯ. ದಾಸ್ಯದ ಸರಪಳಿಯ ಬಿಡಿಸಿದರು, ಬಡತನದ ಬೇಡಿ ತೊಡಿಸಿದರು, ಮೇಲಿನ ನೋಟಕ್ಕೆ ಸ್ವಾತಂತ್ರ, ಒಳಗಿನ ಬಾಳೆಲ್ಲ ಪರತಂತ್ರ. ಏನಾಡಿಗೀಗ ಏನಾದರೆ ನರಗೆ ಯಾಕಮ್ಮ ಬರ್ತಿ? ಊಟ ಮಾಡಿಲ್ಲ? ನನಗೆ ಊಟ ಬೇಡ. ಬೇಡಮ್ಮ, ಹಾಗೆಲ್ಲ ಹಠ ಮಾಡ್ಬೇಡಮ್ಮ, ಊಟ ಮಾಡು. ನಾನೇನು ಹಠ ಮಾಡ್ತಾ ಇಲ್ಲ, ನೀವೇ ಸುಳ್ಳು ಹೇಳ್ತಾ ಇರೋದು. ಡ್ಯಾಡಿ ಯಾಕೆ ಮನೆಗೆ ಬರ್ತಾ ಇಲ್ಲ? ನೋಡಮ್ಮ, ಜೈಲಲ್ಲಿ ತುಂಬಾ ಕೆಲಸ ಅಲ್ವಾ, ಅದಕ್ಕೆ ಬರಕ್ಕಾಗಿಲ್ಲ. ಅದು ಅಲ್ದೆ ಮನೇಲಿ ಯಾರು ಇಲ್ವಲ್ಲಮ್ಮ. ಯಾರು ಇಲ್ಲ ಅಂದ್ರೆ ನಾನಿಲ್ವಾ? ನಾನು ಸತ್ತೋಗ್ಬಿಟ್ನ? ನನ್ ವಿಚಾರಿಸ್ಕೊಳಕಾರು ಬರದ್ ಬೇಡ್ವಾ? ಬರ್ತಾರಮ್ಮ, ಇವತ್ತಲ್ಲ ನಾಳೆ ಖಂಡಿತ ಬರ್ತಾರಮ್ಮ. ಇವತ್ತು ನಾಳೆ 2 ದಿನ ನೋಡ್ತೀನಿ. ಡ್ಯಾಡಿ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಹೋಗ್ತೀನಿ. ಸರಿ ಅಮ್ಮ, ಈಗ ಊಟ ಮಾಡು.
ಡ್ಯಾಡಿ ಅಲ್ಲಿ ಊಟಕ್ಕೆ ಏನ್ ಮಾಡ್ತಾರೆ? ಅಲ್ಲೇ ಕೆಲಸ ಮಾಡ್ತಾರಲ್ಮ, ಊಟನು ಅವರೇ ಕೊಡ್ತಾರೆ. ಸರ್, ಇಲ್ಲಿ ಕೆಲವು ಜನ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಜೈಲನ್ನೇ ಸ್ಮಶಾನ ಮಾಡ್ತಿದ್ದಾರೆ ಸರ್. ಇಲ್ಲಿ ಕೈದಿಗಳು ಶೋಷಣೆಗೊಳಗಾಗಿ ಇಲ್ಲಿ ಕೊಲೆಗಳೇ ನಡೀತಿದೆ ಸರ್. ನಾರಾಯಣ್, ಏನು ಹೇಳ್ತಿರೋದು? ಹೌದು ಸರ್, ತ್ಯಾಗರಾಜ್ ಇಲ್ಲಿಂದ ನಾಪತ್ತೆ ಆದಾಗಲಿಂದ ಕೈದಿ ಚೆನ್ನಾಗಿ ಕಾಣ್ತಾ ಇಲ್ಲ. ಈ ವಿಷಯ ಜೈಲರ್ ಗೊತ್ತಾ? ಗೊತ್ತು ಸರ್, ಆದ್ರೆ ಅವ್ರು ಯಾವ ಆಕ್ಷನ್ ತಗೊಳ್ತಿಲ್ಲ. ಮತ್ತೆ ಸೂಪರಿಂಟೆಂಡೆಂಟ್ ಹೇಳಿಲ್ಲ? ಪಾಪ, ಅವ್ರು ತಾನೇ ಏನ್ ಮಾಡ್ತಾರೆ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಸಾಕು, ಯಾವ್ದಾದ್ರು ಒಂದು ಕಾರಣ ತೋರಿಸಿ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಆಮೇಲೆ ಅವ್ರ ಹೆಂಡತಿ ಮಕ್ಕಳು ತಾನೇ ಕಷ್ಟ ಪಡಬೇಕು. ಕ್ರೌರ್ಯ, ದಬ್ಬಾಳಿಕಿ, ಶೋಷಣೆ, ಕೊಲೆ, ನೀನ್ ಯಾಕಲಿ ಟೊಪ್ಪಿಗೆ ಬರೋಬರ ಇಟ್ಕೊಳ ನೀನ್ ಅಪ್ಪನ. ಏ ಮಗನ, ಒಬ್ಬಗ ಎರಡ್ ಮುದ್ದಿ ಕೊಟ್ಟವ್ರ ಯಾರ್ಲೆ? ಆಹಾ, ಇದ್ ನಿನ್ ಹಕೀಕತ್ ಮಗನ. ನೀನ್ ಈ ಮಾಜಿಗ ಓಲ್ಡ್ ಸ್ಪೂನ್ ಇದ್ದಿ. ಸ್ಪೂನ್ ಅಂದ್ರ ಅರ್ಥ ಆತಲ್ಲ, ಚಮಚ. ಚಮಚ ರೇ ಶ್ರೀನಾಥ್ರ. ಎಸ್ ಸರ್. ತರ್ರಿಲೆ ಇಲ್ಲೇ ಶುರುಚ್ತೀರಿ. ಶಟ್ ಅಪ್. ಎಸ್ ಸರ್. ಏನ್ ಮಾಡ್ತಿದ್ರಿ ಸರ್? ಪನ್ನೀರ್ ಅಭಿಷೇಕ ಮಾಡ್ಲಿಕ್ಕೆ ಹತ್ತಿರ್ರಿ. ಇವ್ರನ್ನ ಡಾಕ್ಟರ್ ಹತ್ರ ಕೊಯ್ದು ಕುಡ್ದಾರ ಅಂತ ಸರ್ಟಿಫಿಕೇಟ್ ಮಾಡಿಸ್ರಿ. ಕೈದಿಗಳು ಉಣ್ಣೋ ಹೊತ್ತಾಗ ಇವ ಡ್ರಿಂಕ್ ಸಪ್ಲೈ ಮಾಡ್ತಿದ್ದ ಅಂತ ಹೇಳಿ ಅಲಿಗೇಷನ್ ಫೈಲ್ ಮಾಡಿ ಇವನ್ನ ಸಸ್ಪೆಂಡ್ ಮಾಡ. ಎಸ್ ಸರ್. ಪವಿತ್ರವಾದ ಈ ದೇಗುಲನ ಅಪವಿತ್ರ ಮಾಡ್ತಿದ್ಯಾ? ಈ ಕರ್ಮನೇ ನನ್ ಸುಮ್ನೆ ಬಿಡಲ್ಲ. ನಮ್ ಹಣೆ ಬರ ಹಂಗಿರ್ಲಿ, ಈಗ ನಿಮ್ ಹಣೆ ಬರ ನೋಡ್ಕೊಲ್ಲ ಮಾಜಿ. ಅಂದ್ ಗಿಣಿಗೆ ಹೇಳ್ದಂಗ ಹೇಳದ್ನ, ಕೈದಿಗಳು ಕೂಡ ಕುಂತ ಉಣಬ್ಯಾಡ್ರಿ ಉಣಬ್ಯಾಡ್ರಿ ಅಂತ. ಆದ್ರ ಇಂದ ಪರ್ಮನೆಂಟ್ ಆಗಿ ಕೈದಿಗಳು ಮಾಡಿದ ಮುದ್ದೇನ ತಿನ್ನಂಗ ಆತಲ್ರಿ ನಿಮ್ ಬಾಳೆವ್. ಮಾಡಿದ್ದುಣ್ಣು ಬಾರಾಯ. ಕಲಿಗಾಲ್ರಿ ಯಪ್ಪ, ಕಲಿಗಾಲ, ಕಲಿಗಾಲ್ರಿ ಯಪ್ಪ. ಶ್ರೀನಾಥ, ಈ ಸ್ಪೂನ್ಗೂ ಇಲ್ಲ ಡ್ಯೂಟಿ ಏನ? ಹೌದ್ರಿ, ಇವ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಈ ಬ್ಲಾಕ್ ಡ್ಯೂಟಿ ಹಾಕಿಸ್ಕೊಂಡಿದ್ದಾನ್ರಿ. ಓಹೋ, ಹಂಗ ಮಾಜಿ ಸಾಹೇಬನ್ಗ ಬಾಡಿ ಗಾರ್ಡ್ ಆಗಿ ಡ್ಯೂಟಿ ಮಾಡ್ಲಿಕ್ಕೆ ಹತ್ತಾರೇನು ಮಕ್ಕಳು? ಒಂದು ನಮೂನಿ ಹಂಗ. ನಾಳೆಯಿಂದ ಕೈದಿಗಳು ಸೌದಿ ಹೊಡಿತಾರಲ್ಲ ಆ ಟಿಂಬರ್ ಸೆಕ್ಷನ್ಗೆ ಹಾಕ ಮಗನ. ಎಸ್ ಸರ್. ತಿಳಿತಾನ ಮಗನ, ನಾಳೆಯಿಂದ ನಿನ್ ಡ್ಯೂಟಿ ಅಲ್ಲಿ. ರೇ ಶ್ರೀನಾಥ್ರ ಬರ್ರಿ. ಬಂದೆ ರೀ ಅಪ್ಪ, ಬಂದೆ. ಈ ದೇಶದಾಗ ಎಂತೆಂತ ಪುಣ್ಯಾತ್ಮರಿಗೆಲ್ಲ ಸಾವು ಬರುತ್ತೆ. ಈ ನನ್ನ ಮಗ ಎಚ್ ಬಿ ಬೆಳ್ಳುಳ್ಳಿಗೆ ಸಾವು ಬರಲ್ವೇ? ಇವನು ವಾಂತಿ ಬೇದಿ ಬಂದು ಹೊತ್ಕೊಂಡೋಗ. ಶ್ರೀನಾಥ್ರ ಸರ, ಮಚ್ಚಿಲೆ ಹೊಡೆದು ಸಾಯಿಸ್ದಂಗಲ್ರಿ, ಕಟ್ಗಿ ಹೊಡೆದು ಎರಡು ತುಂಡು ಮಾಡೋದು. ಸರ, ಅವ್ ನಿಂತಿರೋ ಸ್ಟೈಲ್ ನೋಡ್ದೇನ್ರಿ? ಹಂಗ ನಿಂತಾನ? ಒಳ್ಳೆ ಪುರುಷಾಮ ಕೊಡ್ಲಿಡ್ದು ನಿಂತಂಗೈತರಿ. ಇದೇ ಸ್ಟೈಲ್ ಅಲ್ಲಿ ನಿಮಗೆ ಲೈಟ್ ಆಗಿ ಒಂದೇಟ್ ಹಾಕದ ಅಂದ್ರೆ ಈ ದಿಮ್ಮಿ ಎರಡ್ ಭಾಗ ಆದಾಗೆ ನಿಮ್ಮ ಬಾಡಿ ಏಕ ಮಾರದು ತುಕಡ. ಆದ ಕಾರಣ ಇಲ್ಲಿ ಬೇಡಾರಿ, ಸ್ವಲ್ಪ ತಡ್ಕೋರಿ. ಇವನ್ಗೆ ಚೈನ್ ಹಾಕಿ, ಸೆಲ್ಲಲ್ ಹಾಕಿ, ಬೀಗ ಹಾಕಿ, ಆಮೇಲೆ ರೋಬ್ ಹಾಕಿ. ನಿಮ್ಗೆ ಹೊಳದಿದ್ದ ಐಡಿಯಾ ನನಗೆ ಹೊಳಿಲ್ಲ ಇಲ್ಲಿ ನೋಡ್ರಿ. ಹಂಗೆ ಮಾಡೋಣ, ಈಗ ಹೋಗೋಣ. ಏ ಮಂಗ್ಯಾನ ಮಕ್ಳ, ಮಾಜಿ ನೋಡ್ತಾ ನಿಂತೀರಿ? ತಾಬಿಡ್ ತೋಬಿಡ್ ಕೆಲಸ ಮಾಡ್ರಿ ಬದ್ಮಾಷ್. ಸರ್, ನೀವು ಕಷ್ಟಪಡ್ತಾ ಇರೋದು ನಮ್ಮಿಂದ ನೋಡಕ್ಕಾಗ್ತಾ ಇಲ್ಲ. ತಗೊಳ್ಳಿ ಸರ್. ಶಿವರಾಜ್, ಏನಿದು? ಇದು ಬಂಡೆ ಸಿಡಿಸೋ ಡೈನಾಮೆಂಟ್. ಇದ್ರ ಸಹಾಯದಿಂದ ನೀವು ಹೇಗಾದ್ರೂ ಮಾಡಿ ತಪ್ಸ್ಕೊಂಬಿಡಿ ಸರ್. ತಪ್ಪು ಮಾಡ್ತಾ ಇದ್ದೀರಾ? ಯಾವ್ದು ಸರ್ ತಪ್ಪು? ಯಾವ ತಪ್ಪು ಮಾಡದೇ ಇರೋ ನಿಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ಅವ್ರು ಮಾಡಿದ ತಪ್ಪು ಸರ್. ಅಂದಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಹಾಗೆ ಎಷ್ಟೋ ಜನ ನಿರಪರಾಧಿಗಳು ಶಿಕ್ಷೆ ಅನುಭವಿಸ್ತಾನೆ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಅವರು ನಿಷ್ಠಾವಂತಾರೆ, ಹಾಗಂತ ಹೇಳಿ ಕಾನೂನ ಕೊಲೆ ಮಾಡೋಕ್ಕಾಗತ್ತಾ? ನೋಡಿ, ಇನ್ನೊಂದ್ಸಲ ಇಂಥ ತಪ್ಪು ಯೋಚನೆಗಳು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗಿ ಕೆಲಸ ನೋಡಿ, ಹೋಗಿ. ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಿ, ನಿರಪರಾಧಿ ಅಂತ ನಿರೂಪಿಸಿ ಮತ್ತೆ ಈ ಜೈಲಿಗೆ ನಮಗೆಲ್ಲ ಜೈಲರ್ ಆಗಿ ಬರ್ತೀರಿ ಅಂತ ನಾವೆಷ್ಟೋ ಆಸೆ ಇಟ್ಕೊಂಡಿದ್ವಿ. ಹೋಗ್ಲಿ ಬಿಡಿ. ಆ ಬೆಳ್ಳುಳ್ಳಿ ದರ್ಪ ದೌರ್ಜನ್ಯದಿಂದ
ಜೈಲಲ್ಲಿ ಇದ್ದ ಕೈದಿ ಚೆನ್ನ ಎಲ್ಲೋ ಕಣ್ಮರೆ ಆಗೋದ. ಒಂದಲ್ಲ ಒಂದಿನ ನಮಗೂ ಆ ಪರಿಸ್ಥಿತಿ ಬರುತ್ತೆ ಸರ್. ಸರ್, ಇದು ಹೀಗೆ ನಡೀತಾ ಇದ್ರೆ ಇನ್ಮೇಲೆ ಇದು ಕೈದಿಗೆ ಕಾರಾಗ್ರಹ ಅಲ್ಲ ಸರ್, ಶವಾಗಾರ. ಭಾರತಿ, ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ಒಂದ್ ವಾರದಿಂದ ಅಪ್ಪಾಜಿ ಮನೆಗೆ ಬರ್ತಾ ಇಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡ್ಯಾಡಿ, ಡ್ಯಾಡಿ. ಭಾರತಿ, ಭಾರತಿ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ ತಾನೆ? ಡ್ಯಾಡಿ, ಡ್ಯಾಡಿ, ನೀನ್ ಯಾಕೆ ಕೈದಿ ಬಟ್ಟೆ ಹಾಕೊಂಡ್ ಒಳಗಡೆ ಇದ್ಯಾ? ಯಾಕೋ ಇಲ್ಲಮ್ಮ, ಯಾಕೋ ಇಲ್ಲ. ಅಮ್ಮ, ಅಜ್ಜಿ, ಸುಭಾಷ್ ದಿನಾಗ್ಲೂ ನನ್ ಕನ್ಸಲಾರು ಬರ್ತಾರೆ, ನೀನ್ ಯಾಕೆ ಡ್ಯಾಡಿ ಮನೆಗೆ ಬರ್ತಾ ಇಲ್ಲ? ಬರ್ತೀನಮ್ಮ, ಬೇಗ ಬರ್ತೀನಿ. ಈಗ್ಲೇ ಬರ್ಬೇಕು. ಈಗ ನೀನೇನಾರು ಬರ್ಲಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತು ಆಡಲ್ಲ. ಏನ್ ನೋಡ್ತಿದ್ಯಾ, ಬೀಗ ತೆಗಿ. ಯಾರ ಪರ್ಮಿಷನ್ ತಗೊಂಡಿಕ್ಕಿನ ಒಳಗಡೆ ಬಿಟ್ಟಿಲೆ? ಭಾರತಿ ಸಾಹೇಬ್ರು ನೋಡ್ಬೇಕು. ಸಾಹೇಬ ಬದ್ಮಾಶ್! ಯಾರ ಸಾಹೇಬ? ಕಾಣದಿಲ್ಲ ನಿನ್ ಮ್ಯಾರ ಕಂಡಿಲ್ಲ ಮಗನೇ? ಯಾರ್ಲೇ ಸಾಹೇಬ? ನಾನ ಸಾಹೇಬ ಕೊಲೆ ಮಾಡಿ ಸೆಲ್ಲೊಳಗೆ ಬಿದ್ದಿರೋ ಒಬ್ಬ ಕೈದಿನ ಸಾಹೇಬ. ನೀವು ಜೈಲರ್ ಆಗಿದ್ದಾಗ 900 ರೂಲ್ಸ್ ನಮ್ಮ ಮೇಲೆ ಅಪ್ಲೈ ಮಾಡಿ ನಮ್ ತಲೆ ತಿಂದ್ರಲ್ರಿ. ಈಗ ಸೆಲ್ಗ ನಿಮ್ ಮಗಳನ್ನ ಕರ್ಸ್ಕೊಂಡು ಮಾತಾಡ್ಲಿಕ್ ಹತ್ತಿರಲ್ಲ, ಇದಕ್ಕೆ ಯಾರು ಪರ್ಮಿಷನ್ ತಗೊಂಡಿರಿ ಹೇಳ್ರಿ? ಡ್ಯಾಡಿ, ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಡ್ಯಾಡಿ, ಇನ್ಮೇಲೆ ಪರ್ಮಿಷನ್ ಕೇಳ್ಕೊಂಡೇ ಬರ್ತೀನಿ. ನನ್ನಿಂದ ನಿಮಗೆ ತುಂಬಾ ನೋವಾಯ್ತು, ನನ್ ಕ್ಷಮಿಸ್ಬಿಡು ಡ್ಯಾಡಿ, ನನ್ ಕ್ಷಮಿಸ್ಬಿಡು. ಹೇಗೆ ನಡಿಯ ಸುಮ್ಮನೆ? ಇವಾಗ ಕೊಡೋ ಊಟ ತಿಂಡಿ ಎಲ್ಲ ಟೆಸ್ಟ್ ಮಾಡ್ಕೊಡ್ಬೇಕ. ಸೆಕ್ಯೂರಿಟಿ 24 ಅವರ್ಸ್ ಟೈಟ್ ಆಗಿರ್ಬೇಕು. ಸೆಲ್ಲಿನ ಕೀಲಿ ಹಾಕಿ ನನಗೆ ಹ್ಯಾಂಡ್ ಓವರ್ ಮಾಡ. ನಿನ್ನ ಅಪ್ಪನ ಮನೆಗೆ ಹೋಗಿಲ್ಲ ಹೇಳಿ? ನಿಮ್ಮ ಅಪ್ಪ ಅಧಿಕಾರದ ಪರಮಾವಧಿ ಅಲ್ಲ. ಇನ್ನೊಂದು ಸಲ ಈ ರೀತಿ ಬಿಹೇವ್ ಮಾಡೋದು ನಾನು ನೋಡಿದ್ರೆ ನಡೆಯೋ ಕಥೆನೆ ಬೇರೆ. Thank you.
ಮಾಯೆ ಕೊಂದೆ ನೀ ಸೂತ್ರಧಾರಿ ಕ್ರೂರ ನೀ ತೆರೆ ಸರಿಯದೆ ಕುಸಿದು ಹೋದೆ ನಾನು ಯಾರೋ ಯಾರೋ ನೀನ್ ಯಾರೋ ಬೊಂಬೆಯ ಕುಣಿಸೋನು ನೀನ್ ಯಾರೋ ಕಣಿದಿದೆ ತಲೆ ಮಣಿದಿದೆ ಸಹಿಸಲಾ ಗುಡ್ ಮಾರ್ನಿಂಗ್ ರೀ ಸರ್. ನಾನ್ರಿ ಸರ ಹೆಚ್ ಬಿ ಬೆಳ್ಳುಳ್ಳಿ ಮಾತಾಡೋದು. ಸರ ಈ ಜಗನ್ನಾಥ್ ಅದ ನೋಡ್ರಿ ಮಾಜಿ ಜೈಲರ್, ಅವ ಬನ್ನಿ ಆಕಳ್ಕರ ಎತ್ತದಾಗ ನಾನು ಎತ್ತಿ ಮ್ಯಾಲಿಂದ ಕೆಲಕ್ ಒಗದ್ರಿ, ಒಗದ್ ಕೂಡ್ಲ ಒಗದ್ ಕೂಡ್ಲ ಸೊಂಟ ಪಿಡಿ 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 ಲಿಖತ್ತತ್ರಿ ಸರ. ಹೌದ್ರಿ ಸರ. ಸರ ಈ ಜೈಲಾಗ ಮತ್ತೊಂದು ವಿಷಯ ನಡೆದೈತಿ. ಅವ ಕೈದಿಗಳನ್ನೆಲ್ಲ ಕೂರಿಸ್ಕೊಂಡು ಗುಸ್ ಗುಸ್ ಪಿಸ್ ಪಿಸ ಅಂತಿರ್ತಾನ, ಏನೋ ಹಕ್ಕಿಕತ್ ನಡೆಸ್ಯಾನ್ರಿ ಮಗ. ಹೌದ್ರಿ ಸರ. ಸರ ಒಂದ್ ರಿಕ್ವೆಸ್ಟ್ ರೀ ಸರ, ಈ ಜೈಲಾಗ ನಾ ಇರ್ಬೇಕು ಇಲ್ಲ ಆ ಮಗ ಇರ್ಬೇಕು ನೋಡ್ರಿ. ಅವನ ಇಟ್ಕೊಳ್ಳೋದಾತಂದ್ರ ನನಗ ಪ್ರಮೋಷನ್ ಕೊಟ್ಟು ಬ್ಯಾರಿ ಕಡೆ ಎಲ್ಲಾರ ಟ್ರಾನ್ಸ್ಫರ್ ಮಾಡ್ರಿ ಸರ. ಹೌದ್ರಿ ಸರ. ಓಕೆ ಸರ, ಡೀಟೇಲ್ ರಿಪೋರ್ಟ್ ಕಳಿಸ್ತೀರಿ ಸರ? ಕಳಿಸ್ತೀರಿ? ಓಕೆ ಸರ. ಆತ್ರಿ ಸರ, ಥ್ಯಾಂಕ್ ಯು ಸರ. ಆತ್ರಿ ಸರ. ಈ ಜಗನ್ನಾಥ ಈ ಜೈಲ್ ಬಿಟ್ಟು ತೊಲಗಿದಪ್ಪ ಅಂದ್ರ ಮಗನ ಆಗ್ಲೇ ನನ್ನ ಸ್ಟಾರ್ಗ ಕಿಮ್ಮತ್ ಬರ್ತೈತಲೇ ಕಿಮ್ಮತ್. ನಾನು ನಗರಾಭಿವೃದ್ಧಿ ಮಂತ್ರಿ ಮಾತಾಡ್ತಾ ಇರೋದು. ನೋಡಿ ಆ ಖೈದಿ ಜಗನ್ನಾಥನ್ನ ಇಮ್ಮಿಡಿಯೇಟ್ ಆಗಿ ಬೇರೆ ಜೈಲಿಗೆ ಸಾಗಿಸೋ ಏರ್ಪಾಟ್ ಮಾಡಿ. ಕಾರಣ ಕಾರಣ ಏನು ಅಂತ ಕೇಳಿ ನನ್ನನ್ನು ಯಾಕ್ರಿ ಕೆಟ್ಟವನ್ನಾಗಿ ಮಾಡ್ತೀರಾ? ಮೊದಲು ಹೇಳಿದಷ್ಟು ಮಾಡ್ರಿ. ಯಾವ ತಪ್ಪು ಮಾಡದಿರೋ ನಿಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ಅವ್ರು ಮಾಡಿದ ತಪ್ಪು ಸರ್. ಅಂದಮೇಲೆ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ನಿರಪರಾಧಿ ಅಂತ ನಿರೂಪಿಸಿ ಮತ್ತೆ ಈ ಜೈಲಿಗೆ ನಮಗೆಲ್ಲ ಜೈಲರ್ ಆಗಿ ಬರ್ತೀರಿ ಅಂತ ನಾವೆಷ್ಟೋ ಆಸೆ ಇಟ್ಕೊಂಡಿದ್ವಿ. ಹಲೋ, ಹೇಳ್ತೀನಿ ಸರ್. ಸರ್ ಏನು? ಜೈಲರ್ ಜಗನ್ನಾಥ್ ತಪ್ಪಿಸ್ಕೊಂಬಿಟ್ರಂತೆ. ಹೌದು ಸರ್. ಅವನ ಗುರಿ ಎಲ್ಲ ನಮ್ಮ ಮೇಲೆ. ಯಾವ ಕಾರಣಕ್ಕೂ ಆ ತ್ಯಾಗರಾಜ್ ಬದುಕಿರೋ ವಿಷಯ ಅವನಿಗೆ ತಿಳಿಕೂಡ್ದು. ಅವನು ಮುಂದಡಿ ಇಟ್ಟಾಗಲೆಲ್ಲ ಮುಗ್ಗರಿಸಿ ಬೀಳ್ತಾನೆ ಇರಬೇಕು. ಹಾಗೆ ಮಾಡಿ. ಓಕೆ ಸರ್. ಒಳಗೆಲ್ಲ ಹುಡುಕ. ಇಲ್ಯಾರು ಇಲ್ಲ ಸರ್. ಇಲ್ಲೂ ಇಲ್ಲ ಸರ್. ನೀನೇ ತಾನೆ ಜೈಲರ್ ಜಗನ್ನಾಥ್ ಮಗಳು? ಹೌದು. ಎಲ್ಲ ನಿಮ್ಮಪ್ಪ? ಜೈಲಿದ್ದಾರೆ. ಸುಳ್ಳು ಹೇಳ್ತಿದ್ಯಾ? ಏ ಮುದ್ಕಿ, ನಿಜ ಹೇಳು, ಜಗನ್ನಾಥ್ ಎಲ್ಲಿ? ನಮಗ್ ಗೊತ್ತಿಲ್ಲ. ಸ್ಟಾಪ್ ಇಟ್. ಪೊಲೀಸ್ ಲಾಠಿ ಇರೋದು ಮಾತಿಗೆ ಮುಂಚೆ ಎತ್ತೋಕಲ್ಲ. ನೀವು ಹೀಗೆಲ್ಲ ನಡ್ಕೊಂಡೆ ಜನರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಂಡ್ರೆ ಅಸಡ್ಡೆ ಮನೋಭಾವನೆ ಬಂದಿರೋದು. ಮಕ್ಕಳು ದೇವ್ರ ಸಮಾನ ಅಂತ ನಮ್ಮ ಹಿರಿಯರು ಹೇಳಿಲ್ವೇ? ದೇವರಿಗೆ ಮಡಿಯಿಂದ ಪೂಜೆ ಮಾಡಿದ್ರೇನೆ ವರ ಕೊಡೋದು, ಮೈಲ್ಗೆಯಿಂದಲ್ಲ.
ನೋಡಮ್ಮ, ಈ ಮಗುನ ಸ್ಟೇಷನ್ ಕರ್ಕೊಂಡು ಹೋಗಿ ಇವ್ರ ತಂದೆ ಬಗ್ಗೆ ಎನ್ಕ್ವೈರಿ ಮಾಡಿ ಕಳಿಸ್ಕೊಡ್ತೀನಿ. ಸಾಹೇಬ್ರ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವಳ ತಂದೆ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಏನೇ ಇದ್ರು ನಾವು ಕಾನೂನು ಪ್ರಕಾರ ವಿಚಾರಣೆ ಮಾಡಲೇಬೇಕಾಗುತ್ತಮ್ಮ. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಬಾ ಮಗು. ಅಳ್ಬಾರ್ದಮ್ಮ, ನಾನು ಏನು ಮಾಡಲ್ಲ. ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ. ಸಾಹೇಬ್ರ, ವಿಚಾರಣೆ ಮುಗಿದ ತಕ್ಷಣ ಮಗುನ ಮನೆಗೆ ಕಳಿಸ್ಕೊಟ್ಬಿಡಿ. ಆಯ್ತಮ್ಮ. ಬಿ ಎಸ್ ಬಿ ಆಗಿ ಫುಲ್ ಪೊಲೀಸ್ ಬೆಟಾಲಿಯನ್ನೇ ನಿಮ್ ಕೈಲಿ ಇಟ್ಕೊಂಡಿರುವಾಗ ಹೆದರ್ಕೊಂಡ್ರೆ ಹೇಗೆ? ನೋಡಿ ಮಿಸ್ಟರ್ ಎ ಕೆ ರಾವ್, ನಮ್ಮ ಸಂಸ್ಥೆ ಸ್ಟ್ರಾಂಗ್ ಆಗಿರುವಾಗ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಡ್ಯೂಟಿನ ನೀವು ಮಾಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಎಸ್, ಇವ್ರು ನಿಮ್ಮ ನೋಡ್ಬೇಕಂತೆ ಸರ್. ಹಾ, ಬರಕ್ಕೆ ಹೇಳು. ಪ್ಲೀಸ್ ಸಿಟ್ ಡೌನ್. ವಾಟ್ಸ್ ಯುವರ್ ಪ್ರಾಬ್ಲಮ್? ಪ್ರಾಬ್ಲಮ್ ಇರೋದು ನನಗಲ್ಲ, ನಿನಗೆ. ಯು ಕ್ರಿಮಿನಲ್. ಕೂಗ್ಬೇಡ ಮೋಹನ್ ರಾಜ್. ನ್ಯಾಯದೇವತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡಿದೆ ಅಂತ ಅದ್ರ ಕಿವಿಗೂ ಬಟ್ಟೆ ತುರುಕಿ ಅದನ್ನು ಕಿವಿಡು ಮಾಡಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಕ್ಕೆ ಅಂತ ಕೂಗೋ ನಿನ್ ಗಂಟ್ಲು. ಇಲ್ಲಿ ಕೂಗಿದ್ರೆ ಶಿಕ್ಷೆ ಆಗೋದು ನನಗಲ್ಲ, ನಿನಗೆ. ವಾಟ್ ಡ್ಯೂ ಮೀನ್? ಐ ಮೀನ್, 625647 ಒಂದು ಫೋನ್ ಮಾಡು. ಅದು ನನ್ನ ಮನೆ ನಂಬರ್. ಅದು ನನಗೆ ಗೊತ್ತಿರೋದ್ರಿಂದನೇ ಹೇಳ್ತಾ ಇದ್ದೀನಿ, ಮಾಡು. ಹಲೋ ಲಕ್ಷ್ಮಿ. ರೀ, ನನ್ನ ಯಾರೋ ಕಟ್ಟಾಕ್ಬಿಟ್ಟು ನಮ್ಮ ಮಗಳನ್ನ ಎತ್ಕೊಂಡು ಹೊರಟೋಗಿದ್ದಾರೆ. ಅವ್ರಿಗೇನು ತೊಂದರೆ ಕೊಡದೆ ಅವ್ರು ಹೇಳ್ದಾಗ ಕೇಳ್ಬಿಡಿ. ಇಲ್ದೆ ಹೋದ್ರೆ ನಮ್ಮ ಮಗಳು ಪ್ರಾಣನ ತೆಗೆದ್ಬಿಡ್ತೀವಿ ಅಂತ ಹೆದರಿಸಿದ್ದಾರೆ ರೀ. ಜೈಲಿನಿಂದ ಎಸ್ಕೇಪ್ ಆಗಿದ್ದು ಅಲ್ದೆ ಇಲ್ಲಿಗೆ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಯಾ? ನೋ, ಇದು ಬ್ಲ್ಯಾಕ್ ಮೇಲ್ ಅಲ್ಲ ಮೋಹನ್ ರಾಜ್. ನಿನ್ನ ಪ್ರೊಫೆಷನಲ್ ಬ್ಲ್ಯಾಕ್ ಮಾರ್ಕ್ ಜನಕ್ಕೆ ತಿಳಿಸೋಕ್ಕೋಸ್ಕರ ನಾನು ಬೀಸ್ತಿರೋ ವಿಷ ಚಕ್ರ. ಇದನ್ನ ಮೊದಲು ನಿನ್ನ ಮೇಲೆ ಯಾಕೆ ಬೀಸ್ತಿದ್ದೀನಿ ಗೊತ್ತಾ? ನಿನ್ನ ಕ್ರಿಮಿನಲ್ ಪಾಯಿಂಟಿಂದ ತಾನೇ ನಾನೊಬ್ಬ ಕ್ರಿಮಿನಲ್ ಆಗಿರೋದು. ಈ ವಿಷ ಚಕ್ರ ನಿನ್ನ ಮೇಲೆ ಬೀಸಿದ್ರೆ ತಾನೇ ನಿನ್ನ ಸುತ್ತ ಇರೋ ವಿಷಕ್ರಿಮಿಗಳು ಯಾರು ಅಂತ ನನಗೆ ಗೊತ್ತಾಗೋದು. ಗೆಟ್ ಅಪ್. ಲಕ್ಷ್ಮಿ, ಏನ್ರಿ ಇದೆಲ್ಲ? ನಾವ್ ಯಾವ ತಪ್ಪು ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ? ಮನೆ ಯಜಮಾನರು ತಮ್ಮ ಸಂಸಾರಕ್ಕೆ ಗೊತ್ತಿಲ್ಲದೆ ಹೊರಗಡೆ ಮಾಡೋ ಅನ್ಯಾಯಕ್ಕೆ ಕೆಲವು ಸಲ ಮನೆಯವರು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನೋಡಿ, ನಿಮ್ಮ ಯಜಮಾನರು ಬಾಯಿಂದ ನಿಜಾಂಶ ಕಕ್ಕವರೆಗೂ ನಿಮ್ಗೆ ಈ ಶಿಕ್ಷೆ ತಪ್ಪಿದ್ದಲ್ಲ. ನೋಡಿ, ಅವರಿಂದ ನಿಮ್ಗೆ ಏನಾಗ್ಬೇಕು ಹೇಳಿ, ನಾನು ಹೇಳಿ ಮಾಡಿಸ್ತೀನಿ. ನನ್ನ ಮಗಳಿಗೆ ಮಾತ್ರ ಏನು ಮಾಡಬೇಡಿ. ಅವಳು ಎಲ್ಲಿದ್ದಾಳೆ ಹೇಳಿ? ನಿಮ್ಮ ಮಗಳು ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾಳೆ. ಸತ್ಯನ ಸುಳ್ಳು ಮಾಡೋದು, ಸುಳ್ಳನ್ನ ಸತ್ಯ ಮಾಡೋದು ಲಾಯರ್ಗಳ ಕರ್ತವ್ಯ ಅಂತ ಈ ಕಪ್ಪು ಕೊಟ್ಟನೆ ಒಂದು ಮುಸ್ಕ್ ಮಾಡಿಕೊಂಡು ನಿಮ್ಮಂತ ದೊಡ್ಡ ಮನುಷ್ಯರೆಲ್ಲ ಒಂದು ದೊಡ್ಡ ಗ್ಯಾಂಗನೆ ನಡೆಸ್ತಿದಾರಲ್ಲ, ನಾಚಿಕೆ ಆಗಲ್ಲ? ಜಗನ್ನಾಥ್, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ, ಎಲ್ಲ ನಗರಾಭಿವೃದ್ಧಿ ಸಚಿವರದೇ ಕೈವಾಡ. ನನಗೆ ಕೈ ತುಂಬ ಹಣ ಕೊಟ್ಟು ಈ ಕೇಸ್ನ ಡೀಲ್ ಮಾಡುವಂದ್ರು, ವಿಧಿ ಇಲ್ಲದೆ ನಾನು ಮಾಡ್ಬೇಕಾಗಿ ಬಂತು. ಆ ಹೆಚ್ ಪಿ ಬೆಳ್ಳುಳ್ಳಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ ತಾನೆ? ಹೌದು. ಹ್ಞೂ, ಹಾಗಾದರೆ ಸತ್ತೋದ ಕೈದಿ ತ್ಯಾಗರಾಜ್ ಕೊಲೆ ವಿಷಯ ಮಾತಾಡಬೇಕು. 10 ಗಂಟೆಗೆ ಕಾರ್ ಕಳಿಸ್ತೀನಿ, ಹೊರಟು ಬಾ ಅಂತ ಫೋನ್ ಮಾಡಿ ಹೇಳು. ಕಮ್ ಆನ್. ಓಹೋ, ಹಾಗೋ ವಿಷಯ. ಆ ಕ್ರಿಮಿನಲ್ ಲಾಯರ್ರು ಫ್ಯಾಮಿಲಿ ಸೆಂಟಿಮೆಂಟ್ಗೆ ಇಷ್ಟು ಬೇಗ ಸೋಲ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಪ್ರೊಫೆಷನಲ್ ಸೀಕ್ರೆಟ್ ಫ್ಯಾಮಿಲಿವರೆಗೂ ಹೋಯಿತು ಅಂದಮೇಲೆ ಅದು ಖಂಡಿತವಾಗೂ ರಹಸ್ಯವಾಗಿ ಉಳಿಯಲ್ಲ. ಅದಕ್ಕೋಸ್ಕರ ಪಂಚ ಪಾಂಡವರ ಹಾಗೆ 5 ಜನ ಸೇರಿ ನಾವು ನಡೆಸ್ತಾ ಇರೋ ಈ ಸಂಸ್ಥೆಯಿಂದ ನಾವೊಂದು ತಲೆನ ಉರುಳಿಸ್ಲೇಬೇಕು. ಸತ್ಯಮೂರ್ತಿ. ಸತ್ಯಮೂರ್ತಿ, ನೀನು ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನ್ ಬಾ ಲಾಯರ್ ಸಾಹೇಬ್ರು ಚಲೋ ಅದ್ರೇನ? ಮನೆ ಕರ್ಕೊಂಬಾ ಅಂದ್ರ ಮಾಮೂಲಿ ಜಾಗ ಕರ್ಕೊಂಬಾ ಅಂದ್ರ ಯಾಕೆ?
ಯಾಕಂದ್ರ ಮನೆ ಕರ್ಕೊಂಡು ಹೋದ್ರ ಬರೀ ಕಿಮ್ಮತ್ ಮಾತ್ರ ಸಿಗ್ತೈತಿ. ಮಾಮೂಲಿ ಜಾಗ ಹೋತಂದ್ರ ಕಿಮ್ಮತ್ತಿನ ಜೊತೆಗ ಗಮ್ಮತ್ತು ಸಿಗ್ತೈತಿ. ಊನ ಚಾಲಕ ಹೋಗಿ ಹೋಗಿ ಮಸಣ ತಾವ ಯಾಕಪ್ಪ ನಿಲ್ಲಿಸ್ತಿ ಕಾರ್ನ? ಇಲ್ಲಿಂದ ಯಮಲೋಕಕ್ಕೆ ಬಹಳ ಹತ್ರ ಅಂತ. ಯಮಲೋಕ? ಏಯ್ ಮನ್ ಮನ್ನಿನ ಜೈಲರ್ ಆಗಿನೋ, ನೆಕ್ಸ್ಟ್ ಸೂಪರಿಂಟೆಂಡೆಂಟ್ ಆಗುದೈತಿ, ಡಿ ಐ ಜಿ ಆಗುದೈತಿ, ಅದ್ರ ನೆಕ್ಸ್ಟ್ ಐ ಜಿ ಆಗುದೈತಿ. ಯಾಕ ತೆರಿ ಸಮಯ ಇಲ್ಲೇನೆ? ನಿನ್ನಂತ ಪಾಪಿ ಬದುಕಿದ್ರೆ ಯಾರಿಗೂ ಪ್ರಯೋಜನ ಇಲ್ಲ. ಎಷ್ಟು ಬೇಗ ಜಾಗನ ಖಾಲಿ ಮಾಡ್ತೀಯೋ ಅಷ್ಟೇ ಎಲ್ರಿಗೂ ಒಳ್ಳೇದು. ಅಂಡರ್ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಿರೋ ನಾಯಿಗಳಿಗೆ ಸೇವೆ ಮಾಡ್ತಾ ಕಾರಾಗೃಹನ ಶವಾಗಾರ ಮಾಡ್ತಿರೋ ಕಟ್ಕ್ರಿ ನೀವು. ಏಯ್ ಹೇಳು, ತ್ಯಾಗರಾಜನ ಯಾರಿಗೊಪ್ಪಿಸ್? ನಿಜವಾಗ್ಲೂ ಸತ್ಯದ ಕೈದಿ ಯಾರು? ಕೈದಿ ಚೆನ್ನಯ್ಯ ಏನದ? ಕಮಾನ್ ಹೇಳ್ತೀನಿ ಸರ್, ಹೇಳ್ತೀನಿ. ಈ ಹೋಲ್ ಕಟ್ ಕ್ರಿಮಿನಲ್ ಲಾಯರ್ ಅದ ನೋಡ್ರಿ, ನಮಗ ನಮಗ ಪಾಯಿಂಟ್ ಸಾಕು ಕೊಟ್ಟಿದ್ರಿ. ಈ ನನ್ನ ಮಗ ಸೀದಾತ ಹಂಗೆ ಮಾಡೋದ ಅಂತ ತಾಳ ಹೊಡ್ದಿರ್ರಿ. ಅದ ನೀವು ಆ ತ್ಯಾಗರಾಜನ ಹಿಡ್ಕೊಂಡು ಬಡಗಿ ತಗೊಂಡು ಚೆನ್ನಾಗಿ ಬಡಿದ್ರಿ ನೋಡ್ರಿ. ಅದ್ ನಾವೆಲ್ಲ ಸೇರಿ ಕೈದಿ ಚೆನ್ನೈನ ಮುಗ್ಸಿದ್ರಿ. ಚೆನ್ನೈನ ಶವಾನ ಎತ್ಕೊಂಡು ಹೋಗಿ ತ್ಯಾಗರಾಜ್ ಶರಣಾಗ ಮಲಗಿಸಿ, ತ್ಯಾಗರಾಜನ ಎತ್ಕೊಂಡು ಹೋಗಿ ಲಾಯರ್ ಮೋಹನ್ ರಾಜ್ ಕೈಲಿ ಒಪ್ಪಿಸಿ, ಜನರ ಕಣ್ಣಿಗೆ ತ್ಯಾಗರಾಜೇ ಸತ್ತ ಅಂತ ಖಾತ್ರಿ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನೈನ ಶವಾನ ತ್ಯಾಗರಾಜ್ ಶರಣಿಂದ ಎತ್ಕೊಂಡು ಹೋಗಿ ಜೈಲು ಹಿಂದ್ಗಡೆ ಇರೋ ಬಾಳೆ ತೋಡಿದಾಗ ಅವ್ರಿಗೆ ಪೆಟ್ರೋಲ್ ಸುರಿದು ಸುಟ್ಟಾಕ್ಬಿಟ್ಟವ್ರಿ. ಇದು ನಡೆದ ಕತಿ ಸಾಹೇಬ್ರ. ಆಮೇಲೆ ಕೋರ್ಟ್ ಆಗಿ ಏನ್ ನಡೀತಂತ ಎಲ್ಲ ತಮಗ್ ತಿಳಿದೈತಿ. ಹಲಕಟ್ಟು ಲಾಯರ್ ನನಗ 5 ಲಕ್ಷ ಸೆಗಡಿ ತಿರುಸಿ ಈ ಕೆಲ್ಸ ಮಾಡ್ಸಿದ್ರಿ ಸಾಹೇಬ್ರ. ಬೇಕಂದ್ರೆ 5 ಲಕ್ಷ ರೂಪಾಯಿ ನಾನ್ ನಿಮ್ಗ ಕೊಟ್ಟು ಬಿಡ್ತೇನು. ನನಗೆ ಯಾವ ಡಿ ಐ ಜಿ ಬ್ಯಾಡ್ರಿ, ಐ ಜಿ ಬ್ಯಾಡ್ರಿ, ನಾನ್ ಆರ್ಡರಿ ಕುಕ್ ಆಗಿ ಬದುಕುತ್ತೇನು. ನಿಮ್ ಕಾಲ್ ಹಿಡ್ ಕೇಳ್ಕೊಳ್ತೀನಿ ಸಾಹೇಬ್ರ, ನನ್ನ ಜೀವ ಸಹಿತ ಬಿಟ್ಬಿಡ್ರಿ, ನನ್ ಬಿಟ್ಬಿಡ್ರಿ. ಸರಿ, ಗಮ್ಮತ್ತು ಕಿಮ್ಮತ್ತು ಸಿಕ್ಕ ಜಾಗ ಐತಿ ಅಂತ ಹೇಳ್ದಲ್ಲ, ಎಲ್ಲೈತಿ ಹೇಳ್ತೀರಿ ಸರ? ನಾ ಜೀವ ಸಹಿತ ಉಳಿಬೇಕಂದ್ರೆ ಆ ಅರಕಟ್ಟ ಮಕ್ಳು ಸಾಯ್ಲೇಬೇಕ ಹೇಳ್ತೀರಿ. ಅಧಿಕಾರದ ಗುರಿಗೆ ಸಿಗ
ನೀವೆಲ್ಲ ದೇಶ ಆಳೋರು. ಹೆಣ್ಮಕ್ಳ ಹತ್ರ ಹೋಗಿ ಹತ್ತು ಕರೆದು ಕೈ ಚಾಚಿ ಓಟ್ ಕೆಟ್ಟಿಸ್ಕೊಂಡು ನಿಮ್ಗಳ ಸ್ಥಾನ ಭದ್ರಾದ ಮೇಲೆ ಅದೇ ಹೆಣ್ಮಕ್ಳಿಗೆ ಕೊಡೋ ಗೌರವ ಇದೇನಾ? ಬಡವರ ಜಮೀನ್ ಮೇಲೆ ಕಣ್ಣಿಟ್ಟು ಅದರಿಂದ ಆಗೋ ಅನಾಹುತನ ಲೆಕ್ಕಿಸ್ತೆ, ಯಾರು ಏನಾದರೂ ಪರವಾಗಿಲ್ಲ, ನೀವು ಮಾತ್ರ ತಂಪಾಗಿರ್ಬೇಕಂತ ಒಬ್ಬ ನಿಷ್ಠಾವಂತ ಅಧಿಕಾರಿ ಹೆಂಡ್ತಿನ ಅವನ ಕಣ್ ಮುಂದೆನೆ ಚಿತ್ರಹಿಂಸೆ ಮಾಡ್ತಿದ್ದೀರಾ? ನೀವು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆಕೆ ಮಾನ ಮುಚ್ಚಿ ಏನೋ ನೋಡ್ತಾ ಇದೆಯಾ? ತಕ್ಕೊಡ ಸೀರಣ. ತಗೋಮ್ಮ, ನನ್ನಿಂದ ತುಂಬಾ ಅಪರಾಧವಾಗೋಯ್ತು, ಕ್ಷಮಿಸಿ ಬಿಡಮ್ಮ. ಯಾವುದೇ ಕಾರಣಕ್ಕೂ ಅವರಿಂದ ತಪ್ಪಿಸ್ಕೊಳ್ಳೋಕೆ ಬಿಡಬಾರ್ದು. ಹ್ಞೂ, ನಗರ ಅಭಿವೃದ್ಧಿ ಮಂತ್ರಿಗಳೇ, ನಾನು ಆವತ್ತೇ ನಿಮ್ಗೆ ಹೇಳಿದೆ ಬಡವ್ರ ಶಾಪ ಸುಮ್ಮನೆ ಬಿಡಲ್ಲ ಅಂತ. ನನ್ನ ಮಾತು ಕೇಳಿದ್ರ, ಅಧಿಕಾರ ನಿಮ್ಮ ಕೈಯಲ್ಲಿದೆ ಅಂತ ನಿಮಗೆ ಇಷ್ಟ ಬಂದಾಗ ಆಡಿ ಎಷ್ಟೋ ಜನಗಳ ಸಂಸಾರನ ರಕ್ತದ ಕಣ್ಣೀರಲ್ಲಿ ಮುಳುಗೋ ಹಾಗೆ ಮಾಡಿದ್ರಿ. ಆ ಪಾಪಕ್ಕೆ ತಕ್ಕ ಶಿಕ್ಷೆ ಪ್ರಜೆಗಳ ಮುಂದೆ ನಿಮಗೆ ಆಗಲೇಬೇಕು. ಭಾರತಿ, ಈ ಕೊಲೆ ಮೊಕದ್ದಮೆಯ ಮರುವಿಚಾರಣೆಯಿಂದಾಗಿ ಹಿಂದೆ ಶಿಕ್ಷೆಗೊಳಗಾಗಿದ್ದ ತ್ಯಾಗರಾಜ್ ಹಾಗೂ ಜೈಲರ್ ಜಗನ್ನಾಥರನ್ನು ಈ ನ್ಯಾಯಾಲಯವು ಬಿಡುಗಡೆ ಮಾಡಿ ಆರೋಪಿಗಳಾದ ಮಂತ್ರಿ ಸೋಮಶೇಖರ್ ರಾವ್, ಡಿಎಸ್ಪಿ ಎಕೆ ರಾವ್, ಡಾಕ್ಟರ್ ರಮಾನಂದ್, ಸತ್ಯಮೂರ್ತಿ ಹಾಗೂ ಇವರಿಗೆ ಸಹಕಾರ ನೀಡಿದ ಜೈಲರ್ ಹೆಚ್ಪಿ ಬೆಳ್ಳುಳ್ಳಿ, ಅಸಿಸ್ಟೆಂಟ್ ಜೈಲರ್ ಶ್ರೀನಾಥ್ ಅವರಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ನಕ್ಕತ ತಂದೆ ನಾನು ಜೈಲಿಗೆ ಹೊಂಟೇನ. ಮಾಡಿದು ಮಾರಾಯ. ತಗೊಳ್ಳಿ ಈ ಪತ್ರ, ಈ 400 ಎಕರೆ ಗೋಮಾಳ ಜಾಗ ನಿಮಗೆ ಸ್ಯಾಂಕ್ಷನ್ ಆಗಿದೆ. ತ್ಯಾಗರಾಜ್ ಅವರಿಗೆ, ತ್ಯಾಗರಾಜ್ ಅವರಿಗೆ, ತ್ಯಾಗರಾಜ್ ಅವರಿಗೆ. Share and subscribe to TV Next Kannada.